కన్నడ పాట పాడుకొని మనం ఆలయం చేసుకుని ఇంతకదా మన జీవిత తల్లి నీ బంధు సంతోష తందరువే యేసయ్య అనే పాటను పాడుకొని ముందుకెళ్దాం. మన జీవిత తల్లి నీ బంధు సంతోష తందరువే యేసయ్య యేసయ్య నన్న బాయిని ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಒಂದು ಈ ಒಂದು ಕುಟುಂಬಕ್ಕೆ ಮಾತ್ರವಲ್ಲ ಪ್ರತಿಯೊಬ್ಬರ ಕುಟುಂಬಕ್ಕೂ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಪ್ರತಿಯೊಬ್ಬರ ವ್ಯಕ್ತಿಗತ ಜೀವನದಲ್ಲಿಯೂ ಸಹ ದೇವರು ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅದ್ಭುತವಾದ ರೀತಿಯಲ್ಲಿ ನಡೆಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾನೆ. ಕಾರಣ ಯಾರು ಕೂಡ ಮೌನವಾಗಿರದೆ ಪ್ರತಿಯೊಬ್ಬರು ಕೂಡ ಆತನನ್ನು ಆರಾಧಿಸಿಕೊಳ್ಳೋಣ. ಆತನು ಕೊಟ್ಟಂತ ಅವಕಾಶಕ್ಕಾಗಿ ಆತನನ್ನು ಸ್ತುತಿ ಮಾಡಿಕೊಳ್ಳೋಣ. ಹೌದು ರಾಜನೇ, ಹೌದು ರಕ್ಷಕನೇ, ಹೌದು ಮಹೋನ್ನತನೆಯ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ನಿನ್ನ ನಾಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ನಾಮಕ್ಕೆ ನಿನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಪ್ರತಿಯೊಂದು ಸಾಯಂಕಾಲ ಸಮಯದಲ್ಲಿ ಅಪ್ಪ ಈ ಒಂದು ಕುಟುಂಬದಲ್ಲಿ ಸೇರಿ ಸ್ವಾಮಿಯನ್ನು ಸ್ತುತಿಸಲಿಕ್ಕೆ ನಿನ್ನನ್ನು ಆರಾಧಿಸಲಿಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ರಾಜನೇ. ಮಹೋನ್ನತನಿಗೆ ಸ್ತೋತ್ರ 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 ರಾಜನೇ. ಅಪ್ಪ, ಮತ್ತೆ ಯಾಕೆಂದರೆ
ಸ್ವಾಮಿ ಕಳೆದ ವರ್ಷಗಳೆಲ್ಲ ಈ ಒಂದು ಕುಟುಂಬದಲ್ಲಿ ನೀನು ಮಾಡಿದ ಕಾರ್ಯಗಳಿಗೋಸ್ಕರ ಸ್ವಾಮಿ ನಿನ್ನ ನಾಮಕ್ಕೆ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಪ್ಪ ನಿನ್ನ ನಾಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಜನೇ ಹೌದು ರಾಜ್ಯ ನಿನ್ನ ಕೃತಜ್ಞತೆ ಸಲ್ಲಿಸುತ್ತಾ ಅಪ್ಪ ನೀನು ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸುತ್ತಾ ಸ್ವಾಮಿ ಅಪ್ಪ ನಿನ್ನ ನಾಮವನ್ನು ಮಹಿಮೆಪಡಿಸುವುದಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಯಾಕೆಂದರೆ ಸ್ವಾಮಿ ನೀನು ಎಷ್ಟು ಒಳ್ಳೆಯವನಾಗಿದ್ದಿ ಸ್ವಾಮಿ ಅಪ್ಪ ನೀನು ರಾಜಾದಿ ರಾಜನಾಗಿದ್ದಿ ಸ್ವಾಮಿ ಅಪ್ಪ ನೀನು ಮಹೋನ್ನತನಾಗಿದ್ದಿ ನೀನು ಮಹಿಮೆಯುಳ್ಳವನಾಗಿದ್ದಿ ಸ್ವಾಮಿ ನಿನಗೆ ಸ್ತೋತ್ರ ರಾಜ್ಯ ಸ್ತೋತ್ರ 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 ರಾಜ್ಯ ಅವರು ರಾಜನಿ ನೀವೆಷ್ಟು ಒಳ್ಳೆಯರಪ್ಪ ನಿನ್ನ ಪ್ರೀತಿ ಹೇಗೇಳಪ್ಪ ನೀವೆಷ್ಟು ಒಳ್ಳೆಯರಪ್ಪ ನಿನ್ನ ಪ್ರೀತಿ ಪ್ರೀತಿ ಹೇಗೆ ಅಪ್ಪ
ಹೌದು ಸ್ವಾಮಿ ಹೌದು ಕರ್ತನೇ ಮಹಾನತನೇ ಪರಿಶುದ್ಧನೇ ನೀ ಸನ್ನಿವಾಸಿಯಾದ ದೇವಾದಿ ದೇವರೇ ಓ ರಕ್ಷಕನೇ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಅಪ್ಪ ನೀ ವ್ಯಸ್ತ ಒಳ್ಳೆಯವರಾಗಿದ್ದೀರಿ ಸ್ವಾಮಿ ಅಪ್ಪ ನಮ್ಮನ್ನು ಕಾದು ಕಾಪಾಡುವ ದೇವರಾಗಿದ್ದೀರಿ ಸ್ವಾಮಿ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅಪ್ಪ ನಾವು ಮಾಡಿದ ಪಾಪಗಳ ಸ್ವಾಮಿ ಅಪ್ಪ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನಡೆಸಿ ಬಲಪಡಿಸಿ ಸ್ವಾಮಿ ಅಪ್ಪ ನಮ್ಮ ಒಳ್ಳೆ ಪಾಲು ನೀನಾಗಿದ್ದೀ ಅಪ್ಪ ನಮ್ಮನ್ನು ನಡೆಸುವ ನೀನಾಗಿದ್ದಿ ಅಪ್ಪ ನಮ್ಮನ್ನು ಪೋಷಿಸುವ ದೇವರು ನೀನಾಗಿದ್ದಿ ಸ್ವಾಮಿ ಅಪ್ಪ ನಮ್ಮನ್ನು ನಡೆಸುವ ದೇವರು ನೀನಾಗಿದ್ದಿ ಸ್ವಾಮಿ ಅಪ್ಪ ನಮ್ಮ ಜೊತೆಗಾರನಾಗಿದ್ದು ಅಪ್ಪ ನಮ್ಮನ್ನು ಬಲಪಡಿಸುವ ದೇವರು ನೀನಾಗಿದ್ದಿ ಸ್ವಾಮಿ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅಪ್ಪ ನನ್ನ ಹತ್ತಿರದಲ್ಲಿ ನೀನಿದ್ದು ಸ್ವಾಮಿ ನಮ್ಮನ್ನು ಬಲಪಡಿಸಿ ಅಪ್ಪ ನಮ್ಮನ್ನು ನೀನು ಕೊಟ್ಟಂತ ಆರೋಗ್ಯಕ್ಕಾಗಿ ನೀನು ಕೊಟ್ಟಂತ ಕ್ಷೇಮಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ನೀನಿರದ ಒಂದು ಕ್ಷಣ ಸ್ವಾಮಿ ನಾವು ಇರಲಿಕ್ಕೆ ಆಗಲ್ಲ ಸ್ವಾಮಿ ಯಾಕೆಂದರೆ ನೀನು ನಮ್ಮ ಮೇಲೆ ತರಿಸಿದ ಪ್ರೀತಿ ಅಪಾರವಾಗಿದೆ ರಾಜನೇ ಹೌದು ರಾಜ ಕರ್ತನೇ ಮಹೋನ್ನತನೇ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅಪ್ಪ ಪರಲೋಕ ನಿನ್ನದಾಗಿದೆ ಸ್ವಾಮಿ ಆ ಪರಲೋಕ ರಾಜ್ಯಕ್ಕೆ ಸ್ವಾಮಿ ಅಪ್ಪ ನಮ್ಮನ್ನು ಕೂಡ ಕರೆದುಕೊಂಡು ಹೋಗಲಿಕ್ಕೆ ಸ್ವಾಮಿ ಅಪ್ಪ ನಿನ್ನ ಎರಡನೇ ಸಾರಿ ಬರೋದಕ್ಕಾಗಿದ್ದೀನಿ ಸ್ವಾಮಿ ನಾಮಕ್ಕೆ ಸ್ತೋತ್ರ ಹೌದು ರಾಜನೇ ಅಪ್ಪ ದೇವರೇ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅಪ್ಪ ಮುಖ್ಯವಾಗಿ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ್ಪ ಈ ಕುಟುಂಬದ ಯಜಮಾನ ರವಿಯವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಅವರ ಜೀವನದಲ್ಲಿ ನೀನು ಮಾಡಿದ ಕುಟುಂಬ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ಕಳೆದ 22 ವರ್ಷಗಳ ಸ್ವಾಮಿ ಅಪ್ಪ ಅವರ ವೈವಾಹಿಕ ಜೀವನದಲ್ಲಿ ನಿನ್ನ ಜೊತೆಗಾರನಾಗಿದ್ದ ಸ್ವಾಮಿ ಅಪ್ಪ ಇವತ್ತು ಅವರ ಸ್ವಾಮಿ ತಿರುಗಿ ಸ್ವಾಮಿ ಅಪ್ಪ ವಿವಾಹದ ಅಪ್ಪ ಮತ್ತೆ ವಾರ್ಷಿಕೋತ್ಸವ ಸಂದರ್ಭವಾಗಿ ಅಪ್ಪ ಕುಟುಂಬದಲ್ಲಿ ಅಪ್ಪ ಸಭೆಯರಿಗೋಸ್ಕರ ಅಪ್ಪ ತಾವು ಏರ್ಪಾಟು ಮಾಡಿಕೊಂಡಂತೆ ಕೂಟಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಅಪ್ಪ ಈ ಕೂಟಕ್ಕಾಗಿ ಬಂದಂತ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ ರಾಜನೆ ಮುಖ್ಯವಾಗಿ ಕುಟುಂಬದಲ್ಲಿ ನಿನ್ನ ಯಜಮಾನ ಆಗಿದ್ದು ಅಪ್ಪ ನೀನು ಇದುವರೆಗೆ ನೀನು ನಡೆಸಿದ ಅಪ್ಪ ನೀನು ಯಜಮಾನಾಗಿ ಕಾಲು ಕಾಪಾಡಿದ ಪ್ರತಿಯೊಂದು ಕಾರ್ಯಗಳಿಗಾಗಿ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಪ್ಪ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಜನೆ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಪ್ಪ ಅವರು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಅವರು ಪ್ರಯತ್ನ ಮಾಡುವ ಪ್ರತಿ ಕೆಲಸಗಳ ಕಾರ್ಯಗಳಲ್ಲಿ ನೀನು ಜೊತೆಗಾನಾಗಿದ್ದು ನಡೆಸಿ ಬಲಪಡಿಸಿದ ದೇವಾದಿ ದೇವರು ನೀನಾಗಿದ್ದಿ ಸ್ವಾಮಿ ದೇವನಿಗೆ ಸ್ತೋತ್ರ ರಾಜನೆ ಹೌದು ಸ್ವಾಮಿ ಅಪ್ಪ ಈ ಸಮಯದಲ್ಲಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ ರಾಜನೆ ಅಪ್ಪ ಅವರನ್ನು ಕೂಡ ನೀನು ಕಾರ್ಯಕರಿಸು ಅವರ ಕುಟುಂಬಗಳನ್ನು ನಿನ್ನ ಬಲಪಡಿಸು ಅಪ್ಪ ಅವರ ಕುಟುಂಬಗಳಲ್ಲಿ ಬೇಕಾದಂತಹ ಕೊರತೆಗಳನ್ನು ನೀಗಿಸಂತ ಪ್ರಾರ್ಥಿಸ್ತಾ ಇದ್ದೇನೆ ಯಾರು ಯಾವ ಕೊರತೆಗಳಿಂದ ಬಂದಿದ್ದಾರೋ ಯಾರು ಯಾವ ಈಗ ಅವಸರದಿಂದ ಬಂದಿದ್ದಾರೋ ಸ್ವಾಮಿ ಅಪ್ಪ ನೀನು ಸಮಸ್ತವನ್ನು ತಿಳಿದವ ನೀನಾಗಿದ್ದೀ ರಾಜನೆ ನಾಮಕ್ಕೆ ಸ್ತೋತ್ರ ರಾಜ ಅಪ್ಪ ಈ ಒಂದು ಸಮಯದಲ್ಲಿ ಅಪ್ಪ ಇದಷ್ಟುವರೆಗೆ ಸ್ವಾಮಿ ನಿನ್ನ ಹಾಡಿನ ಮೂಲಕ ಆರಾಧನೆ ಮೂಲಕ ನಿನ್ನ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ ರಾಜ ಅಪ್ಪ ಮುಂದಿನ ಸಮಯಕ್ಕೆ ನಾವು ಹೋಗ್ತಾ ಇದ್ದೇವೆ ವಾಕ್ಯ ಭಾಗ್ಯಕ್ಕೆ ನಾವು ಹೋಗ್ತಾ ಇದ್ದೇವೆ ರಾಜನೆ ಅಪ್ಪ ನೀನೆ ನಮ್ಮ ಜೊತೆ ಮಾತನಾಡು ಅಪ್ಪ ನೀನೆ ನಮ್ಮ ಜೊತೆ ಬೋಧಿಸಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ಮಾತನಾಡುವ ನಾನಲ್ಲ ನೀನಾಗಿದ್ದಿ ರಾಜನೆ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅಪ್ಪ ಮನುಷ್ಯನರು ರಟ್ಟದಿಂದ ಮಾತಿನಿಂದ ಬದುಕುವುದಿಲ್ಲ ಯಹೋವನ ಮಾತಿನಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವುದೆಂದು ನಿನ್ನ ವಾಕ್ಯ ಹೇಳ್ತಾ ಇದ್ದೆ ರಾಜ ಹೌದು ಸ್ವಾಮಿ ಇವತ್ತು ಸಮಯದಲ್ಲಿ ಈ ಕುಟುಂಬಕ್ಕಾಗಿ ಸಭೆಸ್ಥರಿಗಾಗಿ ಅಪ್ಪ ನೀನು ಸಿದ್ಧ ಮಾಡಿರುವ ಅಪ್ಪ ಆತ್ಮಿಕ ಮನ್ನದ ಆಹಾರವನ್ನು ನೀನು ದಯಪಾಲಿಸಿದ್ರೆ ಪ್ರಾರ್ಥಿಸ್ತಾ ಇದ್ದೇನೆ ಆ ವಾಕ್ಯವನ್ನು ಶ್ರುತಿಯಾಗಿ ಕೇಳಿ ಸ್ವಾಮಿ ಆ ವಾಕ್ಯಕ್ಕೆ ಅನುಗುಣವಾಗಿ ಆತ್ಮೀಯ ಜೀವಿತವನ್ನು ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ನಮಗೆ ಬೇಕಾದಂತ ಶಕ್ತಿಯನ್ನು ನೀನೇ ನಮಗೆ ದಯಪಾಲಿಸು ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಸ್ವಾಮಿ ಆಮೆನ್ 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 ಹಲ್ಲೆಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೆ ದೇವರ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ ಈ ಒಂದು ಸಮಯದಲ್ಲಿ ಒಂದು ವಿಶೇಷವಾದ ಒಂದು ದಿನ ಈ ಒಂದು ಕುಟುಂಬದಲ್ಲಿ ಇವರ ವೈವಾಹಿಕ ಜೀವನದಲ್ಲಿ ಒಂದುಗೂಡಿಸಿ ಕುಟುಂಬವನ್ನಾಗಿ ಏರ್ಪಾಟು ಮಾಡಿ ಇಂದಿಗೆ 22 ವರ್ಷಗಳು ಕಳೆದಿದೆ ಹತ್ತೊಂಬತ್ತವಾಗಿ 20 ಅಂತ ನೋಡ್ರಿ ರೈಟ್ ನಾವೊಂದು 2 ವರ್ಷ ಜಾಸ್ತಿ ಹೇಳಿದ್ದೀನಿ ಇರಲಿ ಸಂತೋಷ ಹಾಗೆಯೇ ದೇವರು ಕೊಡುವ ಪ್ರತಿಯೊಂದು ವರ್ಷವೂ ಕೂಡ ನಮಗೆ ಎಷ್ಟು ಅತ್ಯುನ್ನತವಾಗಿದೆ ಈ ಒಂದು ಆನಿವರ್ಸ್ ಡೇಗಳು ಈ ಒಂದು ವಾರ್ಷಿಕೋತ್ಸವಗಳು ಈ ನಡುಕ್ಕೆ ಜಾಸ್ತಿ ಆಗಿಬಿಟ್ಟಿದವಲ್ವಾ ಬರ್ತ್ಡೇಗಳಂತೆ ಊಟ ಹಬ್ಬಗಳಂತೆ ಮದುವೆ ವಾರ್ಷಿಕೋತ್ಸವ ಅಂತೆ ಇನ್ನೂ ನಾನಾ ವಿಧವಾದ ವಾರ್ಷಿಕೋತ್ಸವ ಅನೇಕ ವಿಧವಾದ ಏಯ್ ಗಲಾಟೆ ಮಾಡಬೇಡ್ರಿ ಸೊ ಇವತ್ತು ದೇವರ ಕೃಪೆಯಿಂದ ಈ ಕುಟುಂಬದಲ್ಲಿ ಒಂದು ಸಣ್ಣ ಕೂಟವನ್ನು ಅವರು ಏರ್ಪಾಟು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಕುಟುಂಬ ಅಂದರೆ ಏನು
ದೇವರ ಒಂದು ದೃಷ್ಟಿಯಲ್ಲಿ ದೇವರ ಒಂದು ಉದ್ದೇಶದಲ್ಲಿ ದೇವರು ಮಾತು ಹೇಳುತ್ತಿರುವ ವಾಗ್ದಾನ ಬೈಬಲ್ನ ಪ್ರಕಾರ ಒಂದು ಕುಟುಂಬ ಯಾವ ವಿಧದಲ್ಲಿ ಇರಬೇಕೆಂದು ನಾವು ನೋಡಿಕೊಂಡಾಗ ಪ್ರಿಯ ಸಹೋದರ ಸಹೋದರಿಯರೇ ಕೆಲವು ಮಾತುಗಳನ್ನು ನಾವು ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಏನಂತಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ ವಾಕ್ಯವನ್ನು ಕನ್ನಡದಲ್ಲಿ ಹೇಳಿದ ತೆಲುಗಿನಲ್ಲಿ ಹೇಳಲಿ ಕನ್ನಡದಲ್ಲಿ ಹೇಳ್ರಿ ಸಂತೋಷ. ಎಫೆಸದವರಿಗೆ ಬರೆದ ಪತ್ರಿಕೆ 3:14 ಕೊನೆಯ ವಚನದವರೆಗೆ ಕನ್ನಡದಲ್ಲಿರುವ ಪ್ರತಿ ಒಬ್ಬರು ಓದಲಿಕ್ಕೆ ಪ್ರಯತ್ನ ಮಾಡ್ರಿ. ಕಳೆ ಓದ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 3:14 ಓದ್ರಿ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿರುವ ಹಾಗೆಯೂ ಕ್ರೀಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾದೇಶೆಯ ಪ್ರಕಾರ ಅನುಗ್ರಹಿಸಲಿ. ನೀವು ಓದ್ರಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ವೃತ್ತ ಎತ್ತರ ಆಳ ಎಷ್ಟೆಂಬುದನ್ನು ದೇವಜನರಂದರಿಗೂ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಹೆಚ್ಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಒಂದು ಕುಟುಂಬದ ಬಗ್ಗೆ ದೇವರು ಮಾತಾಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ಕುಟುಂಬದ ವಿಶೇಷವಾಗಿ ಪ್ರತಿಯೊಂದು ಕುಟುಂಬಕ್ಕಾಗಿ ದೇವರು ಮಾತನಾಡುತ್ತಿರುವ ವಾಗ್ದಾನ ಅದ್ಭುತವಾದ ಒಂದು ವಾಗ್ದಾನವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಮಾತು ಏನೆಂದು ನಾವು ನೋಡಿಕೊಂಡಾಗ ಹೀಗಿರಲಾಗಿ ತೆಲುಗುಲು ಕೂಡ ಚದವಡಾನಿಕ ಪ್ರಯತ್ನ ಚೇಯಂಡಿ. ಎಫೆಸ್ಯರ ರಾಸಿನ ಪತ್ರಿಕ 3:14 ಈ ಹೇತುವು ಪರಲೋಕಮಂದನು ಭೂಮಿ ಮೀದನುನ್ನ ಪ್ರತಿ ಕುಟುಂಬವು ಹಲ್ಲೆಲೂಯಾ ಏಮಂಟನಾಡಂಡಿ ಭೂಮಿ ಮೀದನ್ನ ಪ್ರತಿ ಕುಟುಂಬವು ಅಂಟನಾಡು. ಅಂದರೆ ಭೂಮಿಯ ಮೇಲಿರುವ ಪ್ರತಿ ಜನಾಂಗವು ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೆ ಆ ತಂದೆಯ ಮುಂದೆ ನಾವು ಏನ್ ಮಾಡ್ಬೇಕಂತೆ ಮೊಣಕಾಲು ಇರ್ಬೇಕಂತೆ. ಏನ್ ಮಾಡ್ಬೇಕಂತಮ್ಮ ಮೊಣಕಾಲು ಇರಬೇಕು. ಯಾಕೆ ಮೊಣಕಾಲು ಇರಬೇಕು ಅಂತಂದ್ರೆ ನಮ್ಮ ಸಮಸ್ಯೆಗಳನ್ನು ತೆಗೆದು ಹಾಕಿಕೊಳ್ಳಲಿಕ್ಕೆ, ನಮ್ಮ ಕುಟುಂಬದಲ್ಲಿರುವ ಅಡಚಣೆಗಳನ್ನು ತೆಗೆದು ಹಾಕಿಕೊಳ್ಳಲಿಕ್ಕೆ, ನಮ್ಮ ವ್ಯಕ್ತಿಗತ ಜೀವನವನ್ನು ಮಾರ್ಪಾಟು ಮಾಡಿಕೊಳ್ಳುವುದಕ್ಕೆ, ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ ಅದಕ್ಕೆ ಹೇಳ್ತಾ ಇದ್ದೇನೆ. ಹೀಗಿರಲಾಗಿ ಯಾವ ತಂದೆಯಿಂದ ಭೂ ಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ಹೇಳಿಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲುರಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ಕುಟುಂಬಕ್ಕೋಸ್ಕರ, ಒಬ್ಬ ಸೇವಕನಾಗಿ, ಒಬ್ಬ ಸಭೆಗೋಸ್ಕರ, ಒಬ್ಬ ಸಭೆಯಲ್ಲಿರುವ ಕುಟುಂಬಕ್ಕೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ಪ್ರಾರ್ಥನೆ ಯಾವ ವಿಧವಾಗಿದೆ ಎಂದು ನಾವು ನೋಡಿಕೊಂಡಾಗ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಜನಾಂಗವು ಅಂತ ಹೇಳ್ತಾ ಇದ್ದಾನೆ, ಪ್ರತಿ ಜನವು ಹೆಸರು ಹೇಳಿಕೊಳ್ಳುತ್ತದೆ ಆ ತಂದೆಯ ಮುಂದೆ ನಾನು ಮೊಣಕಾಲಿಕೊಂಡು ನೀವು ಅಂದರೆ ಯಾರು ಕುಟುಂಬದವರು ಅಂದರೆ ಯಾರು ಸಭೆಯಲ್ಲಿರುವ ಕುಟುಂಬಸ್ಥರು ಪ್ರತಿ ಕುಟುಂಬವು ಕೂಡ ಯಾವ ವಿಧದಲ್ಲಿ ಇರಬೇಕೆಂದು ನಾವು ನೋಡಿಕೊಂಡಾಗ ಹೇಳ್ತಾ ಇದ್ದೇನೆ. ನೀವು ದೇವರಾತ್ಮನ ಮೂಲಕ, ಯಾರ ಮೂಲಕ, ದಾನಿಯಲ್ಲನ ಮೂಲಕವಲ್ಲ, ಸೇವಕರ ಮೂಲಕವಲ್ಲ, ಸುವಾರ್ಥಿಕರ ಮೂಲಕವಲ್ಲ, ಪರಿಶುದ್ಧರ ಮೂಲಕವಲ್ಲ, ದೇವಾದಿ ದೇವರ ಮೂಲಕ, ಯಾರ ಮೂಲಕ, ದೇವರ ಮೂಲಕ ಏನಾಗ್ಬೇಕಂತೆ
ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿಯೂ ಹಾಗೆಯೂ ಅಂತರ್ಯದಲ್ಲಿ ಅಂದರೆ ನಮ್ಮ ಅಂತರಾತ್ಮದಲ್ಲಿ ನಮ್ಮ ಆಂತರ್ಯ ಜೀವನದಲ್ಲಿ ನಮ್ಮ ಕುಟುಂಬ ಜೀವನದಲ್ಲಿ ನಾವು ಯಾವ ವಿಧವಾಗಿರಬೇಕಂತೆ ವಿಶೇಷ ಬಲ ಹೊಂದಿದವರಾಗಿರುವ ಹಾಗೆಯೂ ಹಾಗೆ ಇರಬೇಕಂತೆ ವಿಶೇಷ ಬಲ ಹೊಂದಿದವರಾಗಿರಬೇಕು ಯಾಕಂತಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ ದೇವರ ಕರ್ತನ ಮಕ್ಕಳಾಗಿದ್ದೇವೆ ದೇವಾದಿ ದೇವರ ರಾಜಾದಿ ರಾಜನ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಕಾರಣ ನಾವೆಲ್ಲರೂ ಚೆನ್ನಾಗಿರಬೇಕು ನಾವೆಲ್ಲರೂ ಸುಖವಾಗಿರಬೇಕು ನಮ್ಮ ಕುಟುಂಬ ಜೀವನ ವೈವಾಹಿಕ ಜೀವನ ಕುಟುಂಬ ಜೀವನ ಎಲ್ಲವೂ ಕೂಡ ಅತ್ಯಧಿಕವಾಗಿ ಆಶ್ರಯಿಸಲ್ಪಡಬೇಕು ದೀವಿಸಲ್ಪಡಬೇಕು ಎಂಬುದೇ ದೇವರ ಒಂದು ಆಶೆ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿರುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ಯಾರ ನಂಬಿಕೆಯ ಮೂಲಕ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಕುಟುಂಬದ ನಂಬಿಕೆಯ ಮೂಲಕ ನಿಮ್ಮ ವ್ಯಕ್ತಿಗತ ಜೀವನದ ಮೂಲಕ ವಿಶೇಷವಾದ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ಯಾರ ಹೃದಯಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ನಿಮಗೆ ಅನುಗ್ರಹಿಸಲಿ ನಿಮ್ಮ ಆಸಕ್ತಿಯ ಮೂಲಕ ದೇವರು ನಿಮಗೆ ಅದನ್ನು ಅನುಗ್ರಹಿಸಲಿ ದೇವರ ವಿಶೇಷವಾದ ಜ್ಞಾನದಲ್ಲಿ ನೀವು ಯಾವ ವಿಧವಾಗಿ ಬೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೋ ಆ ವಿಶೇಷವಾದ ಆಶೀರ್ವಾದ ಆ ವಿಶೇಷವಾದ ಫಲ ದೇವರು ನಿಮ್ಮ ಹೃದಯಗಳಿಗೆ ಅನುಗ್ರಹಿಸಲಿ ನಿಮ್ಮ ಕುಟುಂಬಕ್ಕೆ ಅನುಗ್ರಹಿಸಲಿ ನಿಮ್ಮ ವ್ಯಕ್ತಿಗತ ಜೀವನಕ್ಕೆ ಅನುಗ್ರಹಿಸಲಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಪ್ರಿಯರೇ ನೋಡ್ರಿ ನೀವು ದೇವರ ಪ್ರೀತಿಯಲ್ಲಿ ಇವೆಲ್ಲ ಹೊಂದಿಕೊಳ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ ನಾವೆಲ್ಲ ಹೊಂದಿಕೊಳ್ಬೇಕು ಇವೆಲ್ಲ ಹೊಂದಿಕೊಳ್ಬೇಕಂದ್ರೆ ಅಲ್ಲಿ ಒಂದು ಪಾಯಿಂಟ್ ಇಟ್ಟಿರ್ತಾನೆ ಏನು ಪಾಯಿಂಟ್ ಅಂದ್ರೆ ನಾವು ಕೆಲವು ವಿಷಯಗಳನ್ನು ಪಾಲನೆ ಮಾಡಬೇಕು ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕು ನಮ್ಮ ಕುಟುಂಬವನ್ನು ಅಭಿವೃದ್ಧಿ ಮಾಡಬೇಕು ನಾವು ಮಾಡುವ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಹೊಂದಬೇಕು ಎಂದರೆ ಕೆಲವು ನಿಯಮಗಳಿರ್ತವೆ ಆ ನಿಯಮಗಳೇನು ಗೊತ್ತಾ ಈ ಉದ್ದೇಶಗಳು ಏನು ಗೊತ್ತಾ ದೇವರ ದೃಷ್ಟಿಯಲ್ಲಿ ನೀವು ಯಾವ ರೀತಿ ಇರಬೇಕಂತಂದರೆ ಇಲ್ಲಿ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ನೀವು ದೇವರ ಪ್ರೀತಿಯಲ್ಲಿ ಏನಾಗಿರ್ಬೇಕು ನೆಲೆಗೊಂಡು ದೇವರ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿರಬೇಕು ಅರ್ಧಮರ್ಧ ಪ್ರೀತಿ ಉಳ್ಳವರಾಗಿರಬಾರದು ಸ್ವಲ್ಪ ಸ್ವಲ್ಪ ವಿಶ್ವಾಸ ಸ್ವಲ್ಪ ಅವಿಶ್ವಾಸದ ವಿಧಾನದಲ್ಲಿ ನಾವು ಇರಬಾರದು ಒಳ್ಳೆಯ ಒಂದು ಮನಸ್ಸಿನಿಂದ ದೇವರ ಪ್ರೀತಿಯಲ್ಲಿ ಪವಿತ್ರವಾದ ಆತನ ಆಶೀರ್ವಾದದಲ್ಲಿ ನಾವು ನೆಲೆಗೊಂಡವರಾಗಿರಬೇಕು ಯಾವ ವಿಧದಲ್ಲಿ ನೆಲೆಗೊಂಡಿರಬೇಕಂತಂದರೆ ಇಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ ನಿಂತು ನೆಲೆಗೊಂಡು ನಿಂತು ಅದರ ಅಗಲ ಅಂತ ಹೇಳ್ತಾ ಇದ್ದೇನೆ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತಿನ ದಿವಸ ಸೇವಕನಾಗಿ ಈ ಒಂದು ಕುಟುಂಬದ ಸೇವಕನಾಗಿ ಎಲ್ಲ ಸಭೆಯ ಸೇವಕನಾಗಿ ಎಲ್ಲ ಸ್ವಾರ್ಥಿಕನಾಗಿ ಈ ಒಂದು ಪ್ರತ್ಯೇಕವಾಗಿ ನಿಮಗೆ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ದೇವರಲ್ಲಿ ನೆಲೆಗೊಂಡಿರಬೇಕು ಯಾವ ವಿಧದಲ್ಲಿ ನೆಲೆಗೊಂಡಿರಬೇಕಂತಂದರೆ ಆತನಲ್ಲಿ ಅಗಲ ಉದ್ದ ಆಳ ಎತ್ತರ ಎಲ್ಲದರಲ್ಲಿ ನೆಲೆಗೊಂಡಿರಬೇಕು ಯಾವ ವಿಧದಲ್ಲಿ ಅಂತ ನಾವು ನೋಡಿಕೊಂಡಾಗ ತೆಲುಗಿನಲ್ಲಿ ಓದಿರುವ ಮಾತು ಪ್ರೇಮ ಎಂದು ವೇರು ಸ್ಥಿರಪಡಿ ಪಾರಿ ಸ್ಥಿರಪಡಿ ಸಮಸ್ತ ಪರಿಶುದ್ಧರತೋ ಕೂಡ ದಾನಿ ವೆಡಲ್ಪು ಪಡುವು ಲೋತು ಎಂತು ಎಂತು ಗ್ರಹಿಸಿಕೊಂಡ ಕ್ರೀಸ್ತು ಪ್ರೇಮ ಮೇಲೆ రావాలి ಅಮ್ಮ ಏಮಂತನಾಡು ಚಕ್ಕಟಿ ಮಾಟ ಮಾತಾಡ್ತಿಂಟುನಾಡು ತೆಲುಗುಲು ಎಂತ ಅದ್ಭುತಮೈನ ಮಾಟ ತಿಳಿಸಾ ಪ್ರೇಮ ಎಂದು ಸ್ಥಿರಪಡಾಲಿ ವೇರು ಪಾರಿನಟ್ಟು ಪಾರಾಲಿ ವೇರು ಅಂದ್ರೆ ಏನಂದ್ರಿ ಬೇರು
ಬೇರು ಅತ್ಯದ್ಭುತವಾಗಿ ದೇವರು ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಇವತ್ತಿನ ದಿನಮಾನಗಳಲ್ಲಿ ಕುಟುಂಬದಲ್ಲಿ ಐಕ್ಯತೆ, ಕುಟುಂಬದಲ್ಲಿ ಸಮಾಧಾನ, ಕುಟುಂಬದಲ್ಲಿ ಶಾಂತಿ, ಕುಟುಂಬದಲ್ಲಿ ನೆಮ್ಮದಿ ಎಲ್ಲವೂ ಕೂಡ ಕುಟುಂಬ ಮಕ್ಕಳು ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿ ಇರಬೇಕಂತಂದರೆ ನಾವು ಯಾವ ವಿಧದಲ್ಲಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕಂತಂದರೆ ಬೇರೂರುವ ಹಾಗೆ. ಇವತ್ತಿನ ದಿನಮಾನಗಳನ್ನು ನಾವು ನೋಡಿಕೊಳ್ಳೋಣ, ಬೇರಿನ ಗಿಡವನ್ನು ನಾವು ನೋಡಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಆ ಬೇರಿನ ಗಿಡ ಬೇರು ಎಲ್ಲಿಗೆ ಹೋಗಿರುತ್ತದೋ ನಮಗೆ ಗೊತ್ತಿಲ್ಲ. ಇವತ್ತು ನಾವು ಗಿಡವನ್ನು ನೆಟ್ಟುತ್ತೇವೆ, ಗಿಡವನ್ನು ಇಡುತ್ತೇವೆ, ಗಿಡವನ್ನು ಬೆಳೆಸುತ್ತೇವೆ. ಆ ಗಿಡವನ್ನು ಬೆಳೆಸುವವರೆಗೂ, ಆ ಒಂದು ಗಿಡ ಬುಡ ಗಟ್ಟಿ ಆಗುವವರೆಗೆ ಮಾತ್ರ ನಾವು ಆ ಗಿಡವನ್ನು ನಾವು ಪೋಷಿಸಲಿಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ, ಆ ಗಿಡ ಬೆಳೀತಾ ಇದೆ, ಆ ಗಿಡದ ಬೇರು ಬೆಳೀತಾ ಇದೆ, ಆ ಗಿಡದ ಬೇರು ಎಲ್ಲಿ ಹೋಗ್ತಾ ಇದ್ರು ಗೊತ್ತಿಲ್ಲ ನಮಗೆ. ಪ್ರಿಯರೇ, ಒಂದು ವೇಳೆ ಒಂದು 20 ವರ್ಷಗಳ ನಂತರ, ಇಲ್ಲ 15 ವರ್ಷಗಳ ನಂತರ, ಇಲ್ಲ 29-50 ವರ್ಷಗಳ ನಂತರ ಆ ಗಿಡ ಕಡಿಯಲ್ಪಡಬೇಕಂತಂದ್ರೆ, ಆ ಗಿಡ ಕಡಿಯುವಾಗ ಆ ಗಿಡದ ಬೇರು ಎಲ್ಲಿಗೋಗಿರುತ್ತದೆ ಅಲ್ಲಿ ಮಟ್ಟ ಹೋಗಿ ನಾವು ಗಿಡವನ್ನು ಕಡಿತೀವ? ಕಡಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಅದರ ಉದ್ದ ಎಲ್ಲಿಗೆ ಹೋಗಿದೆಯೋ ಗೊತ್ತಿಲ್ಲ, ಅದರ ಆಳ ಎಲ್ಲಿಗೆ ಹೋಗಿದೆಯೋ ಗೊತ್ತಿಲ್ಲ, ಅದರ ಅಗಲ ಎಲ್ಲಿಗೆ ಹೋಗಿದೆಯೋ ಗೊತ್ತಿಲ್ಲ ನಮಗೆ. ಅದೇ ವಿಧವಾಗಿ ನಾವು ಯಾವುದರಲ್ಲಿ ನೆಲೆಗೊಂಡಿರಬೇಕಂತೆ, ದೇವರ ಪ್ರೀತಿಯಲ್ಲಿ, ದೇವರ ವಿಶ್ವಾಸದಲ್ಲಿ, ದೇವರ ಒಂದು ಕುಟುಂಬ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಪಡಿಕೊಳ್ಳಬೇಕಂತಂದ್ರೆ ಆ ವಿಧವಾದ ಒಂದು ಜೀವನವನ್ನು ನಾವು ಹೊಂದಿರಬೇಕು ಎಂದು ಹೇಳ್ತಾ ಇದ್ದೇನೆ ಸಹೋದರ ಸಹೋದರಿಯರೇ. ಮತ್ತೆ ನಾವು ಎಲ್ಲಿಯವರೆಗೆ ಇದ್ದೇವೆ, ನಮ್ಮ ಆಳ ಎಷ್ಟಿದೆ, ನಮ್ಮ ಎತ್ತರ ಎಷ್ಟಿದೆ, ನಮ್ಮ ಅಗಲ ಎಷ್ಟಿದೆ, ನಮ್ಮ ಉದ್ದ ಎಷ್ಟಿದೆ ಎಂದು ನಾವು ನೋಡಿಕೊಂಡಾಗ ನಮ್ಮ ವಿಶ್ವಾಸ ಜೀವನದಲ್ಲಿ ನಾವು ಕೆಲಸದವರೆಗೆ ದೇವರ ಒಂದು ಅವಶ್ಯಕತೆಗಳಿಗೋಸ್ಕರ ನಾವು ದೇವರನ್ನು ಸ್ತುತಿಸ್ತಾ ಇದ್ದೇವೆ, ದೇವರನ್ನು ಆರಾಧಿಸ್ತಾ ಇದ್ದೇವೆ. ಕೆಲವು ವಿಚಾರಗಳಲ್ಲಿ ನಾವು ದೇವರನ್ನು ಪರಿಪೂರ್ಣವಾಗಿ ಸ್ತುತಿಸ್ತಾ ಇಲ್ಲ, ದೇವರನ್ನು ಸ್ವೀಕರಣೆ ಮಾಡ್ತಾ ಇಲ್ಲ, ದೇವರ ಜೊತೆ ನಾವು ಅನ್ಯನ ಸಹವಾಸವಾಗಿರಲಿಲ್ಲ. ದೇವರ ವಾಕ್ಯ ವಿಧವಾಗಿ ಹೇಳ್ತಾ ಇದೆ, ಕೀರ್ತನೆಗಳು 133:1 ಓದ್ರಿ. ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಸಾಕು, ಏನಾಗ್ತಾ ಇದ್ದಾನೆ ಅಮ್ಮ? ಒಂದಾಗಿರುವುದು, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂದು ಹೇಳ್ತಾ ಇದ್ದಾನೆ. ಪ್ರಿಯ ಸಹೋದರರೇ, ಇಲ್ಲಿ ಹೇಳ್ತಾ ಇದ್ದಾನೆ ಉದ್ದ ಅಗಲ ಎತ್ತರ ಆಳ ಎಷ್ಟೆಂಬುದು ದೇವ ಜನರೆಲ್ಲರೊಂದಿಗೆ ಗ್ರಹಿಸಬೇಕು. ನಮ್ಮ ಕುಟುಂಬ, ನಮ್ಮ ಕುಟುಂಬ ದೇವರಿಗೆ ಮಾತ್ರವಲ್ಲ, ನಮ್ಮ ಕುಟುಂಬ ಮಾತ್ರವಲ್ಲ, ಸಭೆಯಲ್ಲಿರುವ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಉದಾಹರಣೆಯಾಗಿರಬೇಕಂತಂದ್ರೆ. ಯಾಕೆ ಗೊತ್ತಾ? ನಮ್ಮ ಕುಟುಂಬ ಯಾವ ವಿಧಾನದಲ್ಲಿ ಬೆಳೀತಾ ಇದೆ ಸಭೆಯಸ್ಥರೆಲ್ಲ ನೋಡ್ತಾ ಇರ್ತಾರೆ. ನಮ್ಮ ಕುಟುಂಬದ ಬಗ್ಗೆ ಸಾಕ್ಷಿ, ನಾವು ಜೀವಿಸುವ ಸಾಕ್ಷಿ ಆ ಒಂದು ವಿಧಾನದಲ್ಲಿ, ಅಂದ್ರೆ ಆಳ ಅಗಲ ಉದ್ದ ಬೇರೂರುವ ಹಾಗೆ ನಮ್ಮ ಸಾಕ್ಷಿ ಬೆಳಿಬೇಕಂತೆ, ನಮ್ಮ ಸಾಕ್ಷಿಯ ಜೀವನ ಬೆಳಿಬೇಕಂತೆ, ಬೆಳೆಸ್ಕೋಬೇಕಂತೆ. ಆ ವಿಧಾನದಲ್ಲಿ ನಾವು ಬೆಳೀಲಿಕ್ಕೆ ಪ್ರಯತ್ನ ಪಟ್ಟಾಗ ದೇವರ ಒಂದು ಆಶೀರ್ವಾದ, ದೇವರ ಒಂದು ಅತ್ಯಧಿಕವಾದ ಕಾರ್ಯಗಳು ನಮ್ಮ ಒಂದು ಜೀವನದಲ್ಲಿ ದೇವರು ನೆರವೇರಿಸುವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ ನೋಡ್ರಿ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ, ಜ್ಞಾನಕ್ಕೆ ಮೀರುವ ಅಂದರೆ ನಿಮ್ಮ ನಮ್ಮ ಜ್ಞಾನ ಎಷ್ಟ್ರಿ? ಮನುಷ್ಯರ ಜ್ಞಾನ ಎಷ್ಟು? ಅಲ್ಪವಾದದ್ದು. ಮನುಷ್ಯನ ಜ್ಞಾನ ಯಾವುದಕ್ಕೂ ಕೆಲಸಕ್ಕೆ ಬಾರದ್ದು. ಮನುಷ್ಯನ ಜ್ಞಾನ ವೈಯಕ್ತಿಕ ಜೀವನಕ್ಕೆ ಮಾತ್ರ ಮೀಸಲ್ಪಟ್ಟಲಾಗಿದೆ. ಮನುಷ್ಯನ ಜ್ಞಾನ ನಮ್ಮ ಒಂದು ಸ್ವಾರ್ಥನಿಗೆ ಉಪಯೋಗ ಪಡಿಸಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಆದರೆ ದೇವರ ಜ್ಞಾನ ಎಲ್ಲದಕ್ಕೂ ಮಿಗಿಲಾಗಿದೆ. ದೇವರ ಒಂದು ಜ್ಞಾನ ಅತ್ಯಧಿಕವಾಗಿದೆ, ಅತ್ಯದ್ಭುತವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕಾರಣ ಅದು ಹೇಳ್ತಾ ಇದ್ದೇನೆ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು. ಯಾರ ಪ್ರೀತಿಯನ್ನು ತಿಳ್ಕೊಳ್ಬೇಕ್ರಿ ನಾವು? ಮನುಷ್ಯರ ಪ್ರೀತಿಯನ್ನು ತಿಳ್ಕೊಳ್ಬೇಕ ಅವಶ್ಯಕತೆಯೂ ಇಲ್ಲ. ಆದರೆ ದೇವರು ನಮಗೋಸ್ಕರ ಮಾಡಿದ ಕಾರ್ಯಗಳನ್ನು ನಾವು ನೋಡುವುದಕ್ಕೆ, ದೇವರು ನಮ್ಮ ಜೀವನದಲ್ಲಿ ಮಾಡಿದ ಪ್ರತಿ ಕಾರ್ಯಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಕ್ಕೆ ಆತನ ಜ್ಞಾನಕ್ಕೆ ಮೀರಿದ ಒಂದು ಉದ್ದೇಶಗಳು. ನಾವು ಅನ್ಕೊಂಡಿರ್ತೀವಿ
ಇಷ್ಟೇ ಸಾಕಪ್ಪ ಅನ್ಕೊಂಡಿರ್ತೀವಿ. ಆದ್ರೆ ಹೇಳ್ತಾ ಇದ್ದಾರೆ ನೋಡ್ರಿ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿರಬೇಕು. ಆತನ ಪ್ರೀತಿಯನ್ನು ನಾವು ವರ್ಣಿಸಲು ಅಸಾಧ್ಯ. ಆದರೆ ಅಂತ ಒಂದು ಜ್ಞಾನವನ್ನು ನಮಗೆ ದಯಪಾಲಿಸಪ್ಪ. ಓ ಕರ್ತನೇ, ಓ ದೇವಾದಿ ದೇವರೇ, ಓ ರಾಜಾದಿ ರಾಜನೇ, ಓ ಮಹೋನ್ನತನೇ, ರಕ್ಷಕನೇ, ನೀನೇ ನಮಗೆ ಅಂತ ಒಂದು ಜ್ಞಾನವನ್ನು ಕೊಡು. ನೀನು ನಮ್ಮ ಜೀವನದಲ್ಲಿ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದೀಯಾ, ಆದರೆ ನಾವು ಅದನ್ನೆಲ್ಲವನ್ನು ಮರೆತು ಬಿಟ್ಟಿದ್ದೇವೆ. ಯಾಕೆ ಗೊತ್ತಾ? ನಮ್ಮ ಒಂದು ಸ್ವಾರ್ಥ, ನಮ್ಮ ಒಂದು ಸ್ವಂತ ಆಲೋಚನೆಗಳ ಮೂಲಕ ಕೆಲವೊಂದು ಸಾರಿ ನಾವು ದೇವರನ್ನು ದೂಷಣೆ ಮಾಡ್ತಾ ಇರ್ತೇವೆ, ದೇವರ ಒಂದು ಪ್ರೀತಿಯನ್ನು ತಿಳಿದೊಳಗೆ ಜೀವಿಸ್ತಾ ಇರ್ತೇವೆ. ಯಾಕೆ ಗೊತ್ತಾ? ನಮ್ಮ ಒಂದು ಮೂರ್ಖತನ. ಏನ್ ಮೂರ್ಖತನ? ಯಾರು ಮೂರ್ಖತನ? ನಮ್ಮ ಮೂರ್ಖತನ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ. ಏನಾಗ್ಬೇಕಮ್ಮ ನೀವು? ಸಂಪೂರ್ಣತೆಯ ಮಟ್ಟಿಗೆ ಪರಿಪೂರ್ಣರಾಗಿರಬೇಕು, ಒಳ್ಳೆಯ ವಿಶ್ವಾಸಿಗಳಾಗಿ ಬೆಳೆಯಬೇಕು, ಒಳ್ಳೆಯ ಕುಟುಂಬಗಳಾಗಿ ಬೆಳೆಯಬೇಕು, ಸಭೆಯಲ್ಲಿ ಒಂದು ಒಳ್ಳೆಯ ಸಾಕ್ಷಿಗಳಾಗಿ ಬೆಳೆಯಬೇಕು. ಬೆಳೆಯಬೇಕೆಂಬುದೇ ನಮ್ಮ ಒಂದು ಆಸೆ. ಆ ಆಸೆಗೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತಾ? ಸಭೆಯ ಕುಟುಂಬಗಳಿಗೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತಾ? ಪ್ರತ್ಯೇಕವಾಗಿ ನಿಮಗೆ ಅಂತ ಒಂದು ಪರಿಪೂರ್ಣ ಶಕ್ತಿ ದೇವರು ಅನುಗ್ರಹಿಸಲಿ ಎಂದು ನಾವೇನ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾರನ್ನು ಬೇಡಿಕೊಳ್ತಾ ಇದ್ದೇವೆ ಗೊತ್ತಾ? ದೇವರನ್ನು ಬೇಡಿಕೊಳ್ತಾ ಇದ್ದೇವೆ. ಅಪ್ಪ ತಂದೆ, ಇದೊಂದು ದರಜಿ ಗ್ರಾಮದಲ್ಲಿರುವ ರಾಪ ಪ್ರಾರ್ಥನಾ ಮಂದಿರದಲ್ಲಿರುವ ಒಂದು ಕುಟುಂಬಕ್ಕೋಸ್ಕರ ಅಪ್ಪ, ಈ ಕುಟುಂಬ ಒಂದು ವ್ಯಕ್ತಿಗತವಾದ ಜೀವನದಲ್ಲಿ ಒಂದು ಕಷ್ಟಗಳಲ್ಲಿದೆ, ಒಂದು ದುಃಖಗಳಲ್ಲಿದೆ, ಒಂದು ಶೋಧನೆಯಲ್ಲಿದೆ, ಇಂಥ ಸಮಸ್ಯೆಯಲ್ಲಿ ಸಿಲುಕೊಂಡಿದ್ದಾರೆ. ಈ ಒಂದು ಸಮಸ್ಯೆಯಿಂದ ಆ ಕುಟುಂಬವನ್ನು ನೀನು ಬೆಳೆಸು, ಆ ಕುಟುಂಬವನ್ನು ನೀನು ನಡೆಸು, ಆ ಕುಟುಂಬವನ್ನು ನೀನು ಬಲಪಡಿಸು, ಆ ಕುಟುಂಬದಲ್ಲಿರುವ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು, ಅವರನ್ನು ಒಳ್ಳೆಯ ಒಂದು ಆತ್ಮಿಕವಾದ ಜೀವನದಲ್ಲಿ ನಡೆಸು ಎಂದು ಏನ್ ಮಾಡ್ತೇವೆ ಗೊತ್ತಮ್ಮ? ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಅದೇ ಹೇಳ್ತಾ ಇದ್ದಾನೆ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ. ಆತನು ಮಾತನಾಡ್ತಾ ಇದ್ದಾನೆ, ರಾಜ ಪ್ರಿಯರೇ, ಸಭೆಗೆ ಮಾತಾಡ್ತಾ ಇದ್ದಾನೆ. ಸಭೆಯಸ್ತರೇ, ಕುಟುಂಬಸ್ಥರೇ, ನೀವು ಯಾವ ವಿಧದಲ್ಲಿರಬೇಕು, ನೀವು ಯಾವ ವಿಧದಲ್ಲಿ ಬೆಳಿಬೇಕು, ನಿಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗೆ ಬೆಳಿಬೇಕಂತಂದ್ರೆ ಬೇರೂರುವ ಆಳ, ಉದ್ದ, ಅಗಲ, ಎತ್ತರ ಅಷ್ಟು ಪರಿಪೂರ್ಣವಾಗಿರಬೇಕಂತ ಹೇಳ್ತಾ ಇದ್ದಾನೆ. ನೋಡ್ರಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಮ್ಮಲ್ಲಿ ಕಾರ್ಯ ಸಾಧಿಸುವ ಯಾರಲ್ಲಿ? ನಮ್ಮ ಜೀವನದಲ್ಲಿ. ದಯಮಾಡಿ ಗಲಭೆ ಮಾಡಬೇಡಿ. ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವ ನೋಡ್ರಿ ಪ್ರಕಾರ ಬೇಡುವುದಕ್ಕಿಂತಲೂ, ನಾವು ಬೇಡುವುದಕ್ಕಿಂತಲೂ, ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲೂ ಕ್ರೈಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ನಮ್ಮನ್ನು ಎಷ್ಟು ಒಂದು ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ನಾವು ಯೋಚಿಸಿ ಸ್ವಲ್ಪ ಯೋಚನೆ ಮಾಡ್ತೀವಿ, ನಾವು ಅಂದುಕೊಂಡಿದ್ದು ಒಂದು, ಆದರೆ ಆಗೋದು ಇನ್ನೊಂದು. ನಮ್ಮ ಜೀವನದಲ್ಲಿ ದೇವರು ಮಾಡುವ ಕಾರ್ಯ ಎರಡು ವರ್ಷ ಆಗಿದೆ ಪ್ರಿಯರೇ. ನಾವು ಒಂದರ ಬಗ್ಗೆ ಯೋಚನೆ ಮಾಡಿರ್ತೇವೆ, ಅಪ್ಪ ನನ್ನ ಕುಟುಂಬದಲ್ಲಿ ವಿಧ ವಿಧವಾದ ಕಷ್ಟವಿದೆ, ಈ ವಿಧವಾದ ಶೋಧನೆ ಇದೆ, ಈ ಶೋಧನೆಯಿಂದ ನಮ್ಮನ್ನು ಬೆಳೆಸು, ನನ್ನ ಹೆಂಡತಿಯನ್ನು ಕಾಪಾಡು, ಇಲ್ಲ ನನ್ನ ಗಂಡನನ್ನು ಕಾಪಾಡು, ಇಲ್ಲ ನನ್ನ ಕುಟುಂಬ ಜೀವನವನ್ನು ಕಾಪಾಡು, ಒಂದು ಫಲಾನ ಒಂದು ಲೌಕಿಕವಾದ ಜೀವನದಲ್ಲಿ ನಾವು ಸೇವೆತ್ತಿದ್ದೇವೆ, ಅದರಿಂದ ನಮ್ಮನ್ನು ಬಲಪಡಿಸು. ನಾವು ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆ ಮಾಡಿರ್ತೇವೆ, ಆದರೆ ದೇವರು ಮನವು ಊಹಿಸಿದ ವಾಟಿಕಂತೆ ಅತ್ಯಧಿಕಮೈನ ಮೇಲೂ ದಯಚೇ ವಾಡಗಂ ನಾಡು ಪ್ರಿಯಲಾರಾ. ಕಾಬಟ್ಟಿ ಚೂಡಂಡಿ, ಎಸೆಯನ್ನು ಬರೆದ ಪತ್ರಿಕೆ, ಎಸೆಯನ್ನು ಬರೆದ ಗ್ರಂಥ 22ನೇ ಅಧ್ಯಾಯ. ಕನ್ನಡ ಓದಬೇಕು, ಟಕ ಟಕ ತೆಗಿಬೇಕು, ಓದಬೇಕು. ಎಸೆಯ ಗ್ರಂಥನ ಬರೆದ ಎಸೆಯ ಗ್ರಂಥ 22ನೇ ಅಧ್ಯಾಯ 23ನೇ ವಚನ. ಗಟ್ಟಿಯಾದ ಸ್ಥಳದಲ್ಲಿ ಮೊಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸಹೋದರರೇ, ಸಹೋದರಿಯರೇ, ಕುಟುಂಬಸ್ಥರೇ, ಸಭೆಯಸ್ಥರೇ, ನೀವೆಲ್ಲ ಕೇಳಬೇಕಾದ ವಿಷಯ ಏನಂತಂದರೆ, ನೀವು ದೇವರಲ್ಲಿ ಪರಿಪೂರ್ಣ ವಿಶೇಷವಾದ ಪ್ರೀತಿಯಲ್ಲಿ ನೆಲೆಗೊಂಡಿದ್ದರೆ, ಆತನ ಸಂಪೂರ್ಣತೆಯಲ್ಲಿ ನೆಲೆಗೊಂಡಿದ್ದರೆ, ದೇವರು ನಿಮ್ಮನ್ನು ಯಾವ ವಿಧದಲ್ಲಿ ನೆಲೆಸುತ್ತಾನೆ ಅಂತ ಗೊತ್ತಾ? ಹೇಳ್ರಿ, ಓದ್ರಿ. ಗಟ್ಟಿಯಾದ ಸ್ಥಳದಲ್ಲಿ ಮೊಳೆಯನ್ನು ಹೊಡೆದ ಹಾಗೆ. ಮೊಳೆಯನ್ನು ಎಲ್ಲಿ ಹೊಡಿತೀವ್ರಿ ಈಗ ಅಮ್ಮ? ಈಗ ನಮ್ಗೆ ಇಲ್ಲಿ ಕಾಣ್ತಾ ಇದೆ ಒಂದು ಗೋಡೆ ಕಾಣ್ತಾ ಇದೆ. ಈ ಗೋಡೆಯಲ್ಲಿ ಮೊಳೆ ಹೊಡಿಬೇಕು ನಾವು.
ಆ ಗೋಡೆಗೆ ಮಳೆಯಾಕಿ ಹೊಡಿಬೇಕು ನಾವು ಪ್ರೇರೆ ನಾವು ಯೋಚನೆ ಮಾಡಬೇಕು. ಇವತ್ತು ನಾವು ಒಂದು ಮಳೆಯನ್ನು ನಾವು ಯಾವುದಕ್ಕೋಸ್ಕರ ಹೊಡಿತೀವಿ ಅಂತಂದ್ರೆ ಇವತ್ತು ಬಟ್ಟೆ ತಗಲು ಹಾಕಿಕೊಳ್ಳುವ ಒಂದು ಒಂದು ಉದ್ದೇಶಕ್ಕಾಗಿ ಒಂದು ಪಟ್ಟಿಯನ್ನು ನಾವು ಮಳೆ ಹೊಡಿತೀವಿ. ಆ ಮಳೆಯನ್ನು ಯಾಕೆ ಹೊಡಿತೀವಿ ಅಂತಂದ್ರೆ ನಾವು ನಮ್ಮ ಭಾರ ನಮ್ಮ ಶರೀರದಲ್ಲಿರುವ ಬಟ್ಟೆಯನ್ನು ಅದಕ್ಕೆ ತಗಲಿ ಹಾಕಿಕೊಳ್ಳೋದಕ್ಕೆ ಆ ಒಂದು ಗೋಡೆಗೆ ಮಳೆಯನ್ನು ನಾವು ಹೊಡಿತೀವಿ. ಇಲ್ಲಿ ನೋಡ್ರಿ ದೇವ್ರು ಹೇಳ್ತಾ ಇದ್ದಾನೆ, ಗಟ್ಟಿಯಾದ ಸ್ಥಳದಲ್ಲಿ ಮಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ನಮ್ಮನ್ನ ಯಾವ ವಿಧದಲ್ಲಿ ಭದ್ರಪಡಿಸುತ್ತಾನಂತೆ, ಒಂದು ಗಟ್ಟಿಯಾದ ವಿಶ್ವಾಸದಲ್ಲಿ, ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ನಮ್ಮ ವಿಶ್ವಾಸ ನೆಲಗಡೆಯಾಗಿ ನೆಲೆಗೊಂಡಿರುವ ಹಾಗೆ, ಸಂಪೂರ್ಣತೆಯಾಗಿ ಕೊನೆಯವರೆಗೂ ನೆಲೆಗೊಂಡಿರುವ ಹಾಗೆ ನಮ್ಮ ವಿಶ್ವಾಸ ಜೀವನ ಒಂದು ಒಂದು ಮೊಳೆಗೆ ಆತನು ಜೋಡಿಸ್ತಾ ಇದ್ದಾನೆ. ನೀನು ಇಂಥ ಸ್ಥಿತಿಯಲ್ಲಿ ಇರುವ ಹಾಗೆ, ನಿನ್ನನ್ನು ಸ್ಥಿರವಾಗಿ ಇರುವ ಹಾಗೆ, ಒಂದು ಗೋಡೆಯಲ್ಲಿ ಮಳೆಯನ್ನು ಹೊಡೆಯುವ ಹಾಗೆ, ನಿನ್ನನ್ನು ಒಂದು ಸಭೆಯಲ್ಲಿ ಒಂದು ಮಳೆಯಾಗಿ ನಾನು ನಿಲ್ಲಿಸ್ತಾ ಇದ್ದೇನೆ. ಆ ಮಳೆ ಯಾವ ವಿಧದಲ್ಲಿ ಇರ್ಬೇಕಂತೆ, ಸ್ಥಿರವಾಗಿರ್ಬೇಕಂತೆ. ಆ ಮಳೆ ನಮ್ಮ ಮತ್ತೆ ಏನಾಗುತ್ತೆ, ಮಳೆ ಒಂದೊಂದ್ಸಲ ಚುಚ್ಚಿಕೊಂಡ್ಬಿಡುತ್ತೆ. ಚುಚ್ಚಿಕೊಳ್ಳುವ ಹಾಗೆ ಇರಬಾರದು, ಸಭೆಗೆ ಉಪಯೋಗ ಪಡುವ ಹಾಗೆ, ಸಭೆಯಲ್ಲಿ ನೆಲೆಗೊಂಡಿರುವ ಹಾಗೆ ಮಳೆಯನ್ನು ನಾವು ಮಳೆಯ ಹಾಗೆ ನಾವು ಇರಬೇಕು. ಸಭೆಗೆ ಗಟ್ಟಿಯಾಗಿ, ಸಭೆ ಗಟ್ಟಿಯಾದ ಸಭೆಯಲ್ಲಿ ನಾವು ಬೆಳೀತಾ ಇದ್ದೇವೆ, ಒಂದು ಆಧ್ಯಾತ್ಮಿಕ ಸಭೆಯಲ್ಲಿ ನಾವು ಬೆಳೀತಾ ಇದ್ದೇವೆ. ಆ ಆಧ್ಯಾತ್ಮಿಕ ಸಭೆಯಲ್ಲಿ ನಾವು ಬೆಳೆಯುವಾಗ ದೇವರು ನಮ್ಮನ್ನು ಮೊಳೆಯಾಗಿ, ಅಂದರೆ ಗಟ್ಟಿಯಾದ ಸಭೆಯಲ್ಲಿ, ಗಟ್ಟಿಯಾದ ಗೋಡೆಯಲ್ಲಿ ಯಾವ ವಿಧವಾಗಿ ಮಳೆ ಹೊಡಿತಾ ಇದ್ದಾನೋ ಆ ವಿಧದ ಸಭೆಯಲ್ಲಿ ನಮ್ಮನ್ನು ಒಂದು ಅತ್ಯದ್ಭುತವಾದ ಮಳೆಯನ್ನಾಗಿ ಆತನು ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಆ ಮಳೆಗೆ ತಕ್ಕ ಹಾಗೆ, ಆ ಸಭೆಗೆ ತಕ್ಕ ಹಾಗೆ, ಆ ಕುಟುಂಬಕ್ಕೆ ತಕ್ಕ ಹಾಗೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ, ಮಳೆಯನ್ನು ಮುಳ್ಳಿನಿಂದ ತೆಗಿಬೇಕಂತಾರೆ ಸ್ವಲ್ಪ ಜನ. ಆ ಮಳೆ ಅಂತಂದ್ರೆ ಮಳೆಯಿಂದ ಬೆಳೆಯಕ್ಕಾಗತ್ತ, ಆಗಲ್ಲ. ಪ್ರೀತಿಯಿಂದ ಪ್ರೀತಿಯಿಂದ ಜಯಿಸಬೇಕು ಎಲ್ಲವುದನ್ನ. ಏನ್ ಮಾಡ್ಬೇಕು, ಎಲ್ಲವನ್ನ ಪ್ರೀತಿಯಿಂದ ಜಯಿಸಬೇಕು ಸಹೋದರರೇ. ಯೋಬನ ಬರೆದ ಪತ್ರಿಕೆ 21ನೇ ಅಧ್ಯಾಯ ನೋಡ್ರಿ, ಯೋಬನ ಬರೆದ ಪತ್ರಿಕೆ 21ನೇ ಅಧ್ಯಾಯ 8-9 ವಚನಗಳು. ಅವರ ಸಂತಾನದವರು ಅವರೊಂದಿಗಿರುತ್ತಾ ಅವರ ಮುಂದೆಯೇ ಸುಸ್ಥಿರವಾಗಿರುವರು. ಅವರ ಮಕ್ಕಳು ಅವರ ಕಣ್ಣೆದುರಿನಲ್ಲಿ ಅಚಲವಾಗಿ ನಿಲ್ಲುವರು. ನಿಲ್ಲಿಸುತ್ತೇನೆ, ನಿಲ್ಲಿಸುತ್ತಾನೆ ದೇವಾದಿ ದೇವರು ನಮ್ಮನ್ನು. ಎಂತ ವಿಧದಲ್ಲಿ ನಿಲ್ಲಿಸುತ್ತಾನೆ ಅಂತಂದರೆ, ಆಶ್ಚರ್ಯವಾದ ಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲಿಸುತ್ತೇನೆ ಎಂದು ಹೇಳ್ತಾ ಇದ್ದಾನೆ ಪ್ರಿಯರೇ. ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಆತನು, ನಮ್ಮನ್ನು ಆತನು ಅವರ ಸಂತಾನದವರು ಅವರೊಂದಿಗಿರುತ್ತಾ ಅವರ ಮುಂದೆಯೇ ಸುಸ್ಥಿರವಾಗಿರುವರು. ಅವರ ಮಕ್ಕಳು ಅವರ ಕಣ್ಣೆದುರಿನಲ್ಲಿ ಅಚಲವಾಗಿ ನಿಲ್ಲುವರು. ಅವರ ಮನೆಗಳು ಸುರಕ್ಷಿತವಾಗಿ ನಿರ್ಭಯದಿಂದಿರುವವು. ದೇವರ ದಂಡವು ಅವರ ಮೇಲೆ ಬೀಳದು. ಹಾಲೆಲೂಯಾ. ಸಭೆಯಲ್ಲಿ ನಮ್ಮನ್ನು ಅತ್ಯುನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ಯಾವ ಸ್ಥಿತಿಯಲ್ಲಿ ನಮ್ಮನ್ನು ಇರಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತಂದರೆ, ಸಭೆಯಲ್ಲಿ ಸಭೆಯ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನೇ ದೇವರು ದಯಪಾಲಿಸಬೇಕೆಂಬ ಯೋಚನೆ ಉಳ್ಳವನಾಗಿದ್ದಾನೆ. ಕಾರಣ ಏನಂತ ಇದ್ದಾನೆ ಅಂತಂದ್ರೆ, ಅವರ ಸಂತಾನದವರು ಅಂದರೆ ದೇವರಲ್ಲಿ, ಅಂದರೆ ದೇವರ ಪ್ರೀತಿಯ ನಂಬಿಕೆಯಲ್ಲಿ ಯಾರು ನಂಬಿಕೆಯಾಗಿ ನಿಂತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಾರೋ ಅಂತವರ ಕುಟುಂಬವನ್ನು ಸಭೆಯ ಎದುರಿನಲ್ಲಿ, ಸಭೆಯಲ್ಲಿ ಅವರನ್ನು ಒಂದು ಅತ್ಯುನ್ನತವಾದ ಸ್ಥಾನದಲ್ಲಿ ನಾನು ನಿಲ್ಲಿಸುತ್ತೇನೆ, ನಿಂದಿಸುತ್ತೇನೆ ಎಂದು ಹೇಳ್ತಾ ಇದ್ದೇನೆ. ಮುಂದಿನೇ ಸ್ಥಿರವಾಗಿ ಅವರ ಮಕ್ಕಳು ಅವರ ಕಣ್ಣೆದುರಲ್ಲಿ ಅಚಲವಾಗಿ ನಿಲ್ಲುವರು. ಅವರ ಮನೆಗಳು ಸುರಕ್ಷಿತವಾಗಿ ನಿರ್ಭಯದಿಂದಿರುವವು. ಯಾವ ಕೇಳು ನಿನ್ನ ಕುಟುಂಬಕ್ಕೆ ಸಂಭವಿಸದು, ಏ ತೆಗಲು ನೀ ಗುಡಾರಮೋ ಸಮೀಪಿಸದು. ಬೇರೆ ಯಾವ ಕೀಡು ನಮ್ಮ ಕುಟುಂಬಕ್ಕೆ ಸಂಭವಿಸದ ಹಾಗೆ ಕರ್ತನಾದ ದೇವಾದಿ ದೇವರು ರಕ್ಷಕನು ಒಡೆಯನು ಯೇಸು ಕ್ರಿಸ್ತನು ನಮಗೆ ಜೊತೆಗಾರನಾಗಿದ್ದು ನಮ್ಮನ್ನು ಕಾದು ಕಾಪಾಡುವವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ಅದಕ್ಕಾಗಿ ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಸುಸ್ಥಿರವಾದ ವಿಧದಲ್ಲಿ, ಸಂಪೂರ್ಣತೆಯಲ್ಲಿ ನಾವು ನೆಲೆಗೊಂಡಿರಬೇಕು. ಆ ವಿಧದಲ್ಲಿ ನೆಲೆಗೊಂಡಿದ್ದಾಗ ನಮ್ಮನ್ನು ಒಂದು ಉನ್ನತವಾದ ಸ್ಥಾನಮಾನದಲ್ಲಿ ದೇವರು ಬೆಳೆಸುತ್ತಾ, ನಾವು ಬೆಳೆಯಬೇಕಾಗಿಲ್ಲ, ದೇವರು ಬೆಳೆಸುತ್ತಾನೆ. ದೇವರು ಬೆಳೆಸುವ ವಿಧಾನದಲ್ಲಿ ನಾವು ಬೆಳೆದರೆ ಅಧಿಕವಾದ ಆಶೀರ್ವಾದ. ನಮ್ಮ ವಿಧಾನದಲ್ಲಿ ನಾವು ಬೆಳೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ನಮ್ಮಷ್ಟಕ್ಕೆ ನಾವು
ನಷ್ಟಪಡಿಸಿಕೊಳ್ಳುವ ಹಾಗೆ ಅದು ಕೆಲವು ದಿನಗಳು ಮಾತ್ರ ಆದರೆ ಆಮೇಲೆ ಸಂಪೂರ್ಣವಾಗಿ ಉರಿಯುವುದಿಲ್ಲ ಏನಾಗುತ್ತೆ ಹಾರಿ ಹೋಗುತ್ತೆ ಬೇರೆ ನಮ್ಮ ಸ್ವಂತವಾದ ಆಲೋಚನೆಗಳ ಮೂಲಕ ನಾವು ದೇವರ ವಿಷಯದಲ್ಲಿ ನಾವು ಬೆಳಿಬಾರದು ದೇವರೇ ಕರ್ತನೆ ನಿನ್ನ ಚಿತ್ತಕ್ಕೆ ನನ್ನ ಕುಟುಂಬವನ್ನು ಒಪ್ಪಿಸ್ತಾ ಇದ್ದೇನೆ ನಿನ್ನ ಚಿತ್ತಕ್ಕೆ ನನ್ನ ಜೀವಿತವನ್ನು ಒಪ್ಪಿಸ್ತಾ ಇದ್ದೇನೆ ನಿನ್ನ ಚಿತ್ತಕ್ಕೆ ನನ್ನ ಗಂಡನನ್ನು ಒಪ್ಪಿಸ್ತಾ ಇದ್ದೇನೆ ನಿನ್ನ ಚಿತ್ತಕ್ಕೆ ನನ್ನ ಹೆಂಡತಿಯನ್ನು ಒಪ್ಪಿಸ್ತಾ ಇದ್ದೇನೆ ನಿನ್ನ ಚಿತ್ತಕ್ಕೆ ನನ್ನ ಮಕ್ಕಳನ್ನು ಒಪ್ಪಿಸ್ತಾ ಇದ್ದೇನೆ ನಿನ್ನ ಚಿತ್ತಕ್ಕೆ ನನ್ನ ಸಭೆಯನ್ನು ಒಪ್ಪಿಸ್ತಾ ಇದ್ದೇನೆ ನಿನ್ನ ಚಿತ್ತದಲ್ಲಿ ಏನಿದೆಯೋ ಆ ವಿಧಾನದಲ್ಲಿ ನಾವು ನಡೀಲಿಕ್ಕೆ ಆ ವಿಧಾನದಲ್ಲಿ ನಾವು ಬೆಳೆಯಲಿಕ್ಕೆ ಆ ವಿಧಾನದಲ್ಲಿ ನಾವು ಆಶೀರ್ವದಿಸಲ್ಪಡಲಿಕ್ಕೆ ಏನೇ ನಮಗೆ ಜೊತೆಗಾರನಾಗಿದ್ದು ನಮ್ಮನ್ನು ಬಲಪಡಿಸು ಎಂದೇಳಿ ಪ್ರಾರ್ಥನೆ ಮಾಡುವವರಾಗಿರಬೇಕು ಪ್ರಿಯರೇ ಕೀರ್ತನೆಗಳು 96:7 ನೋಡ್ರಿ ಕೀರ್ತನೆಗಳು 96:7 ನೋಡೋಣ ಪ್ರಿಯರೇ ಎರಡು ಮಾತುಗಳನ್ನು ನಾವು ನೋಡಿಕೊಂಡು ಒಂದು ಕೂಟವನ್ನು ನಾವು ಮುಗಿಸಿಕೊಳ್ಳೋಣ ಕೀರ್ತನೆಗಳು ಭೂಜನಾಂಗಗಳೇ ಬಲಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ ಯಾರು ಗಣಪಡಿಸ್ಬೇಕಮ್ಮ ಯಾರು ಗಣಪಡಿಸ್ಬೇಕು ಕ್ರಿಸ್ತನನ್ನು ಗಣಪಡಿಸ್ರಿ ದೇವರನ್ನು ಗಣಪಡಿಸ್ರಿ ಯಾಕೆ ಗೊತ್ತಾ ಆತನು ನಿಮ್ಮ ಜೀವನದಲ್ಲಿ ಮಾಡಿದ ಕಾರ್ಯಗಳನ್ನು ಕುರಿತು ಆತನನ್ನು ನೆನೆಸಿಕೊಂಡು ಓ ದೇವರೇ ನಾನು ನನ್ನ ಒಂದು ಹಳೆಯ ಜೀವನದಲ್ಲಿ ನಾನು ಒಬ್ಬ ಪಾಪಿಯಾಗಿದ್ದೆ ನನ್ನ ಕುಟುಂಬದ ಸ್ಥಿತಿಯು ಹೀನವಾಗಿತ್ತು ಆದರೆ ಕಷ್ಟಗಳಲ್ಲಿತ್ತು ದುಃಖಗಳಲ್ಲಿತ್ತು ಶೋಧನೆಯಲ್ಲಿತ್ತು ಆದರೆ ನನ್ನ ಕಷ್ಟಕ್ಕೆ ಯಾರು ಕೂಡ ಸಹಾಯಕ್ಕೆ ಬರದಿರುವ ಆದ ಸ್ಥಿತಿಯಲ್ಲಿ ನಾನಿದ್ದೆ ನನ್ನ ಕುಟುಂಬವನ್ನು ರಕ್ಷಿಸಲಿಕ್ಕೆ ಯಾರು ಕೂಡ ಸಹಾಯ ಪಡೆದಂತ ಸ್ಥಿತಿಯಲ್ಲಿ ನಾನಿದ್ದೆ ಆದರೆ ನೀನು ನನ್ನ ಜೀವನದಲ್ಲಿ ಬಂದು ನೀನು ನನ್ನ ಕುಟುಂಬದಲ್ಲಿ ಬಂದು ನೀನು ನನ್ನ ವ್ಯಕ್ತಿಗತ ಜೀವನದಲ್ಲಿ ಬಂದು ನನ್ನ ಕುಟುಂಬದ ಜೀವಿತವನ್ನೇ ಮಾರ್ಪಾಟು ಮಾಡಿದ ದೇವಾದಿ ದೇವರು ನೀನಾಗಿದ್ದಿ ಕರ್ತನೆ ಅದಕ್ಕೆ ನಿನಗೆ ಸ್ತುತಿ ಸ್ತೋತ್ರ ಯಾರಿಗೆ ಸ್ತೋತ್ರ ದೇವರಿಗೆ ಸ್ತೋತ್ರ ಹೇಳುವವರಾಗಿರಬೇಕು ಪ್ರಿಯ ಸಹೋದರ ಸಹೋದರಿಯರೇ ಕಾರಣ ಆತನು ನಮ್ಮ ಜೀವನದಲ್ಲಿ ಎಷ್ಟು ಪರಿಶುದ್ಧತೆ ಎಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ ಎಲ್ಲಾ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ ಆತನ ಮುಂದೆ ನಾವೇನ್ ಮಾಡಬೇಕು ಭಯ ಪಡುವವರಾಗಿರ್ಬೇಕು ಮನುಷ್ಯರಿಗೆ ಭಯಪಡ್ತೀವಿ ನಾವು ಯಾರಿಗೆ ಭಯಪಡ್ತೀವಿ ಮನುಷ್ಯರಿಗೆ ಭಯಪಡ್ತೀವಿ ದೇವರಿಗೆ ಭಯಪಡಬೇಕು ಯಾವಾಗ ದೇವರಿಗೆ ಭಯಪಡಲಿಕ್ಕೆ ನಾವು ಪ್ರಯಾಸ ಪಡುತ್ತೇವೋ ಯಾವಾಗ ಕರ್ತನನ್ನು ಭಯಪಡಲಿಕ್ಕೆ ನಾವು ಪ್ರಯಾಸ ಪಡುತ್ತೇವೋ ಆ ವಿಧಾನದಲ್ಲಿ ನಾವು ಬೆಳೆಯಲಿಕ್ಕೆ ಪ್ರಯಾಸ ಪಡುತ್ತೇವೋ ಅವತ್ತಿನ ಜೀವನದಲ್ಲಿ ಅವತ್ತಿನ ದಿನಮಾನದಲ್ಲಿ ನಮ್ಮ ಕುಟುಂಬ ಜೀವನವು ಅತ್ಯದ್ಭುತವಾದ ಜೀವನದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾರೆ ನಾವು ಮನುಷ್ಯರಿಗೆ ಭಯಪಡ್ತಾ ಇರ್ತೇವೆ ಬಂಧುಗಳಿಗೆ ಭಯಪಡ್ತಾ ಇರ್ತೇವೆ ಕುಟುಂಬಸ್ಥರಿಗೆ ಭಯಪಡ್ತಾ ಇರ್ತೇವೆ ಯಾರಿಗೂ ಭಯಪಡ ಅವಸರವಿಲ್ಲ ನಿನ್ನ ವಿಶ್ವಾಸದ ಜೀವನವನ್ನು ನೀನು ಕೊನಸಾಗಣೆ ಮಾಡು ನೀನು ಕೊನೆಯವರೆಗೂ ನಿನ್ನ ವಿಶ್ವಾಸವನ್ನು ಕಾಪಾಡಿಕೋ ಕಾಪಾಡಿಕೊಂಡಾಗ ದೇವರೇ ನಿನ್ನ ಜೀವನವನ್ನು ನೋಡ್ತಾ ಇರ್ತಾನೆ ದೇವರ ನಿನ್ನ ಕುಟುಂಬ ಜೀವನವನ್ನು ನೋಡ್ತಾ ಇರ್ತಾನೆ ನೀನು ನಡೆಸಿದ ನೀನು ನಿಟ್ಟಿರುವ ವಿಶ್ವಾಸವನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ ಆ ಪರೀಕ್ಷೆಯಲ್ಲಿ ನಿನ್ನನ್ನು ಗೆಲ್ಲುವನಾಗಿರಬೇಕು ಗೆಲ್ಲುವನಾಗಿರ್ಬೇಕಂತ ಏನಿರ್ಬೇಕು ತಾಳ್ಮೆ ಇರಬೇಕು ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅವಸರವೇ ಅಪಘಾತಕ್ಕೆ ಕಾರಣ ನಿಧಾನವೇ ಪ್ರಧಾನ ನಿಧಾನವಾಗಿ ಬೆಳೆಯಲಿಕ್ಕೆ ನಾವು ಪ್ರಯತ್ನ ಪಡಬೇಕು ತೊಂದರೆ ಬೀಳಬಾರದು ಅವಸರ ಬೀಳಬಾರದು ದೇವರ ಆಶೀರ್ವಾದ ಹೊಂದಿಕೊಳ್ಳಲಿ ಕೂಡ ನಮ್ಮಲ್ಲಿ ತಾಳ್ಮೆ ಇರಬೇಕು ಪ್ರಿಯರೇ ಮೊದಲನೇ ಪೂರ್ವಕಾಲ ವೃತ್ತ ಅಂತ ನೋಡ್ರಿ ಅದೇ ಮಾತು ಇನ್ನೊಂದು ಹತ್ರ ಹೇಳ್ತಾ ಇದ್ದಾನೆ ಮೊದಲನೇ ಪೂರ್ವಕಾಲ ವೃತ್ತ ಅಂತ 14:27 ಹೋದ್ರಿ ಮೊದಲನೇ ಪೂರ್ವಕಾಲ ವೃತ್ತ ಅಂತ ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳು ಇರುತ್ತವೆ ಭೂಜನಾಂಗಗಳೇ ಬಲ ಪ್ರಭಾವಗಳು ಯೆಹೋವನವೇ ಎಂದು ಹೇಳಿ ಆತನನ್ನು ಏನ್ ಮಾಡ್ಬೇಕು ನಾವು ಘನಪಡಿಸುವವರಾಗಿದೀವ ದೂಷಿಸುವವರಾಗಿದ್ದೇವೆ ಅಯ್ಯ ಏನ್ ಮಾಡಿದ್ರೆ ನನ್ನ ಜೀವನದಾಗ ನೀನು ನಾವು ಎಷ್ಟೆಲ್ಲ ಪ್ರೀತಿಯಲ್ಲಿ ಇದ್ದೀವಿ ನಿನ್ನ ವಿಶ್ವಾಸದಲ್ಲಿ ಎಷ್ಟೆಲ್ಲ ಇದ್ದೀವಿ ಎಷ್ಟೋ ವಿಶ್ವಾಸದಲ್ಲಿ ಬೆಳೆದಿವಿ ಆರಾಧನೆ ಮಾಡಿದೀವಿ ಕಾಣಿಕೆಗಳನ್ನು ಕೊಟ್ಟಿವಿ ದಶಮ ಭಾಗಗಳನ್ನು ಕೊಟ್ಟಿದ್ದೀವಿ ಆದರೆ ನೀ ನಮ್ಮ ಜೀವನದಲ್ಲಿ ಏನ್ ಮಾಡಿದಿ ಎಂಬ ಪ್ರಶ್ನೆ ನಮ್ಮಲ್ಲಿ ಅಂದ್ರೆ ದೂಷಿಸು ದೇವರು ಮಾಡಿದ ಕಾರ್ಯಗಳನ್ನು ಅವರು ನೆನೆಸಿಕೊಳ್ತಾ ಇಲ್ಲ ದೇವರು ಮಾಡಿದ ಕಾರ್ಯಗಳನ್ನು ನಾವು ಏಕಭವೇ ಮಾಡ್ತಾ ಇಲ್ಲ ಯೋಬನ ಜೀವನವನ್ನು ನೋಡಿಕೊಂಡು ಹೆಂಡತಿ ದೂಷಿಸಿದಳು ಮಕ್ಕಳು ದೂಷಿಸಿದ್ರು ಮಕ್ಕಳು ಸತ್ತವರು ಆಸ್ತಿ ಹೋಯ್ತು ಅಂತಸ್ತು ಹೋಯ್ತು ಎಲ್ಲ ಹೋಯ್ತು
ಹೆಂಡತಿ ಬರ್ತಾ ಇದ್ದಾಳೆ, ಈಗಲಾದ್ರೆ ನಕ್ಕ ದೇವರನ್ನ ದೂಷಿಸಿ ಸಾಯಿ ಯಾಕೆ ಇದೆ ನಿನ್ನ ಬದುಕಿದೀಯಾ, ದೇವರಿನ ದೇವರಾಗಿದ್ದರೆ ನಿನ್ನ ಇಷ್ಟೆಲ್ಲ ನಷ್ಟ ಯಾಕೆ, ಇಷ್ಟೆಲ್ಲ ಆಸ್ತಿ ನಷ್ಟ ಯಾಕೆ, ಮಕ್ಕಳೆಲ್ಲ ಯಾಕೆ ಸತ್ತೋದ್ರು ಅಂತ ಕೇಳಿದಾಗ ಮೂರ್ಖಳೇ ಮೂರ್ಖಳಾಗಿ ನೀನು ಮಾತನಾಡಬೇಡ, ದೇವರು ಕೊಟ್ಟಿದ್ದಾನೆ ದೇವರು ತೆಗೆದುಕೊಂಡಿದ್ದಾನೆ, ನಾವು ಬೆತ್ತಲಾಗಿ ಬಂದಿದ್ದೇವೆ ಬೆತ್ತಲಾಗಿ ಹೋಗುತ್ತೇವೆ, ಎಲ್ಲಾ ಮಹಿಮೆ ದೇವರಿಗೆ ಆಗಲಿ ಅಂತ ಹೇಳಿ ದೇವರು ಏನ್ ಮಾಡಿದೆ ಗೊತ್ತಾ, ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ತಪ್ಪು ಇಡಲಾರದೆ ದೇವರ ಒಂದು ವಿಶ್ವಾಸದಲ್ಲಿ ಎಷ್ಟೋ ಅನ್ಯೋನ್ಯವಾದ ವಿಶ್ವಾಸದಲ್ಲಿ ಬೆಳೆದನ ಪ್ರಿಯ ಸಹೋದರ ಸಹೋದರರೇ, ಅದಕ್ಕೆ ನಾವೇನ್ ಮಾಡ್ಬೇಕಂತೆ ಆತನನ್ನು ಸ್ತುತಿಸುವವರಾಗಿರ್ಬೇಕಂತೆ, ಅದಕ್ಕೆ ಆತನನ್ನು ನಾವು ಘನಪಡಿಸುವವರಾಗಿರ್ಬೇಕಂತೆ, ಆತನ ಸನ್ನಿಧಾನದಲ್ಲಿ ಮನ ಮಹಿಮೆಗಳು ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳಿರುತ್ತೆ, ಆತನ ಆಲಯದಲ್ಲಿ ಏನಿರ್ತವೆ ಗೊತ್ತಾ, ನಾವು ಸಭೆಯಲ್ಲಿ ಬೆಳೀತಾ ಇದೀವಲ್ವಾ, ನಾವು ಕುಟುಂಬದಲ್ಲಿ ಬೆಳೀತಾ ಇದೀವಲ್ವಾ, ನಾವು ಚರ್ಚ್ನಲ್ಲಿ ಬೆಳೀತಾ ಇದೀವಲ್ವಾ, ನೀವು ಅಲ್ಲಿ ಏನೇನಿರ್ತವೆ ಗೊತ್ತಾ, ಸಭೆಯಲ್ಲಿ ಏನಿರುತ್ತೆ ಗೊತ್ತಾ, ಚರ್ಚ್ನಲ್ಲಿ ಏನಿರುತ್ತೆ ಗೊತ್ತಾ, ದೇವರ ಮಹಿಮೆ ಪ್ರಭಾವಗಳಲ್ಲಿ ಇರ್ತವಂತೆ ನೋಡ್ರಿ, ಆತನ ಸನ್ನಿಧಾನಗಳಲ್ಲಿ ಆತನ ಸನ್ನಿಧಾನದಲ್ಲಿ ಮಾನ ಮಹಿಮೆಗಳು ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳು ಇರುತ್ತವೆ, ಭೂ ಜನಾಂಗಗಳೇ ಬಲ ಪ್ರಭಾವಗಳು ಯಹೋವನವೇ ಯಹೋವನವೇ ಎಂದು ಹೇಳಿ ಆತನನ್ನ ಘನಪಡಿಸ್ರಿ. ಯಾಕೆ ಘನಪಡಿಸ್ಬೇಕು ಗೊತ್ತಾ, ಆತನನ್ನು ಯಾಕೆ ಸ್ತುತಿಸಬೇಕು ಗೊತ್ತಾ, ಆತನನ್ನು ಯಾಕೆ ಆರಾಧನೆ ಮಾಡ್ಬೇಕು ಗೊತ್ತಾ, ಅದ್ ನಾವು ನೋಡಿಕೊಂಡಾಗ ಕೆಳಗೆ ಹೇಳ್ತಾ ಇದ್ದಾನೆ, ಯಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಪೂರ್ಣವಾದ ಘನವನ್ನು ಸಲ್ಲಿಸಿರಿ, ಪರಿಪೂರ್ಣವಾದ ಆರಾಧನೆಯನ್ನು ಮಾಡಿರಿ, ಪರಿಪೂರ್ಣವಾದ ಕೃತಜ್ಞತೆಗಳನ್ನು ಸಲ್ಲಿಸಿರಿ. ಯಾಕೆ ಸಲ್ಲಿಸಬೇಕಂತಂದರೆ ಕಾಣೆ ಸೈ ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ನೀವು ಹೆಂಗೆ ಬರಬೇಕಂತ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬರಬೇಕಂತ ಹೇಳ್ತಾ ಇದ್ದೇನೆ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯಹೋವನಿಗೆ ನಮಸ್ಕಾರ ಮಾಡಿರಿ. ಪರಿಶುದ್ಧತೆ ಬೇಕು ನಮ್ಮಲ್ಲಿ, ಮೊದಲನೇದಾಗಿ ಏನ್ ಬೇಕಮ್ಮ, ಪರಿಶುದ್ಧತೆ. ನಮ್ಮ ಮನಸ್ಸು ನಮ್ಮ ಹೃದಯ ಚಂಚಲವಾಗಿರಬಾರದು ಅಚಂಚಲವಾಗಿರಬಾರದು, ಪರಿಶುದ್ಧವಾಗಿರಬೇಕು. ದೇವರನ್ನು ತುತಿಸಲಿಕ್ಕೆ ಬರ್ತಾ ಇದ್ದೇವೆ ದೇವರ ಮಂದಿರದಲ್ಲಿ, ಯಾಕೆಂತಂದ್ರೆ ಕುಟುಂಬವಾಗಿ ಆತನು ಮಾತಾಡ್ತಾ ಇದ್ದಾನೆ, ಕುಟುಂಬಕ್ಕೆ ಆತನು ಬಲಪಡಿಸ್ತಾ ಇದ್ದಾನೆ, ಕುಟುಂಬ ಅಂದ್ರೆ ಹೇಗಿರಬೇಕು ಎಂಬುದು ಆತನು ತಿಳಿಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಯಾಕೆಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ, ಹೆಸ್ಕೆಲನು ಯೋಶುವ 44:30, ಯೋಶುವ 24:14 ಎರಡು ವಚನ ಓದಿಕೊಂಡು ಮುಗಿಸ್ಕೊಳ್ಳೋಣ. ಯೆಹೆಜ್ಕೇಲ 44:30 ಒಬ್ರು ಓದ್ರಿ, ಯೋಶುವ 24:14 ಒಬ್ರು ಓದ್ರಿ, ಯೆಹೆಜ್ಕೇಲ 44:30. ಎಲ್ಲಾ ಪ್ರಥಮ ಫಲಗಳಲ್ಲಿ ಉತ್ಕೃಷ್ಟವಾದದ್ದು ನೀವು ನನಗೆ ಪ್ರತ್ಯೇಕಿಸಿ ಸಮರ್ಪಿಸುವ ಎಲ್ಲಾ ಪದಾರ್ಥಗಳಲ್ಲಿ ಅವರಿಗಾಗಬೇಕು. ಯಾರಿಗಾಗಬೇಕು? ದೇವರಿಗಾಗಬೇಕು, ಸಭೆಗಾಗಬೇಕು, ಸೇವಕರಿಗಾಗಬೇಕು. ನಿಮ್ಮ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗುವಂತೆ ನೀವು ಮೊದಲನೆಯ ಹಿಟ್ಟನ್ನು ಯಾಜಕರಿಗೆ ಕೊಡಬೇಕು. ಯಾರಿಗೆ ಕೊಡಬೇಕು? ಯಾರಿಗೆ ಬೇಕು ಅವ್ರಿಗೆ ಕೊಡಬಾರ್ದು. ಯಾರಿಗೆ ಕೊಡಬೇಕು? ಯಾಜಕರಿಗೆ ಕೊಡಬೇಕು, ಸೇವಕರಿಗೆ ಕೊಡಬೇಕು, ದೇವರ ಪರಿಶುದ್ಧಾಲಯದಲ್ಲಿ ಕೊಡಬೇಕು, ದೇವರ ಒಂದು ಸ್ವಾರ್ಥಗಾಗಿ ಕೊಡಬೇಕು, ದೇವರ ಒಂದು ಸೇವೆಗಾಗಿ ಕೊಡಬೇಕು, ದೇವರ ಒಂದು ಸೇವೆಯ ಮಹಿಮಾರ್ಥವಾಗಿ ನಿಮ್ಮ ಒಂದು ಏನ್ ಕೊಡ್ಬೇಕು? ಇಷ್ಟಾರ್ಥವನ್ನು ನಿಮ್ಮ ಒಂದು ಕಾಣಿಕೆಯನ್ನು ಕೊಡಬೇಕು. ಹೋದಮ್ಮ, ಯಾಜಕರು ತಾನಾಗಿ ಸತ್ತು ಬಿದ್ದ ಚಾಲು ಅದ ಒಟ್ಟಿಗೆ ವಚನ ಚಲಿ ಚಲು ಉಪಯೋಗ ಮಲ್ಲ ಎಲ್ಲಾ ಪ್ರಥಮ ಫಲಗಳಲ್ಲಿ ಉತ್ಕೃಷ್ಟವಾದದ್ದು ನೀವು ನನಗೆ ಪ್ರತ್ಯೇಕಿಸಬೇಕು. ಯಾರಿಗೆ? ನನಗಂದ್ರೆ ದಾನಿಗಲ್ಲಮ್ಮ, ನನಗಲ್ಲ, ದೇವರಿಗೆ ಸಮರ್ಪಿಸಬೇಕು ಪ್ರತ್ಯೇಕವಾದ ಕಾಣಿಕೆ. ಇವಾಗ ನಾವೊಂದು ಒಂದು ಮದುವೆಗೆ ಹೋಗ್ತೀವಿ ರೀ, ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಒಂದು ಗೃಹ ಪ್ರವೇಶಕ್ಕೆ ಹೋಗ್ತೀವಿ, ಇಲ್ಲ ಒಂದು ಶ್ರೀಮಂತಕ್ಕೆ ಹೋಗ್ತೀವಿ, ಯಾವ್ದೋ ಒಂದು ಉದ್ದೇಶವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ. ಹೋದಾಗ ನಾವು ಸುಮ್ಮನೆ ಹೋಗ್ತೀವ ಏನಮ್ಮ? ನಾವು ಸುಮ್ಮನೆ ಹೋಗ್ತೀವ ಆ ಕಾರ್ಯಕ್ರಮ ಮದುವೆಗೆ ಹೋಗ್ತೀವಿ ರೀ, ಸುಮ್ಮನೆ ಹೋಗ್ತೀವ? ಇಲ್ಲ, ನಾವು ಒಂದು ಮದುಮಗ ನಮ್ಮ ಒಂದು ಸ್ವಾದರಳಿ ಆಗಿರಬೇಕು, ಇಲ್ಲ ಒಂದು ಮದುಮಗಳು ನಮ್ಮ ಸ್ವಾದರ ಸಸಿ ಆಗಿರ್ಬೇಕು, ಏನೋ ಒಂದು ಇವ್ರ ಒಂದು ಉದ್ದೇಶದ ಒಂದು ರಿಲೇಷನ್ ಆಗಿರ್ಬೇಕು. ಆ ಸಮಯದಲ್ಲಿ
ಒಂದು ಸಹೋದರ ಮಾವನಾಗಿ ಇಲ್ಲ ಒಂದು ಯಾವುದೋ ಒಂದು ದೊಡ್ಡಪ್ಪನಾಗಿ ಇಲ್ಲ ಒಂದು ಚಿಕ್ಕಪ್ಪನಾಗಿ ಇಲ್ಲ ಬಂಧು ಬಳಗದಲ್ಲಿ ಒಂದು ಮುಖ್ಯವಾದ ಒಂದು ಸ್ಥಾನಮಾನ ಹೊಂದಿರುವಂತ ನೀನು ಮದುವೆಗೆ ಹೋಗ್ತಾ ಇದೀಯಾ? ಆ ಮದುವೆಗೆ ಹೋದಾಗ ಸುಮ್ಮನೆ ಹೋಗ್ತೀಯ? ಹೋಗಕ್ಕಾಗತ್ತಾ? ಏನಾಗಬೇಕು? ಶ್ರೇಷ್ಠವಾದ ಒಂದು ಬಹುಮಾನ ಯಾರಿಗೆ ಒಯ್ಯಬೇಕು? ಆ ಮದುಮಕ್ಕಳಿಗೆ ಒಯ್ಯಬೇಕು. ಹೌದಲ್ವಾ? ನೀನು ಶ್ರೇಷ್ಠವಾದ ಬಹುಮಾನ ಒಯ್ಯಲಾರ್ದ ಹೋಗಿ ಏನೋ ಒಂದದ ಎಲ್ಲರ ಹೆಸರು ಬರ್ಸ್ದಂಗೆ ಮೀಯ ಬರೆದು 100 ರೂಪಾಯಿ ಕೊಟ್ಟು ಬಂದೇನಕ ಏನಂತಾರೆ? ಆಮೇಲೆ ಏನಂತಾರೆ? ಆ ಬಂದಪ್ಪ ನಮ್ಮ ಮದುವೆ ಯಜಮಾನ ಬಂದಿದ್ದ ಎಲ್ಲರೂ ಬರ್ಸಿದಂಗೆ 100 ರೂಪಾಯಿ ಬರೆಸಿ ಕೊಟ್ಟು ಹೋದ. ಇಲ್ಲ ಬಡವರಿದ್ರು ಅಲ್ಲ ಇಲ್ಲಿ ನಮ್ಮ ಕೇರಿಯಲ್ಲಿ ಇದ್ರು ಅವ್ರು ಏನಿಲ್ಲ ಅಂತ ಕಿಸ್ಥಿತಿಯಲ್ಲಿ ಇದ್ರು ಆದ್ರೂ ಕೂಡ ಅವ್ರು ಒಂದು ಒಳ್ಳೆ ಬಹುಮಾನ ತಂದು ಕೊಟ್ರು. ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಏನಂತ ಇದ್ದಾರೆ ಅಂದ್ರೆ ಶ್ರೇಷ್ಠವಾದ ನನಗೆ ಪ್ರತ್ಯೇಕವಾಗಿ ಶ್ರೇಷ್ಠವಾದ ಬಹುಮಾನವನ್ನು ತೆಗೆದುಕೊಂಡು ಬರ್ರಿ. ದೇವರಿಗೆ ಹೇಳ್ತಾ ಇದ್ದಾನೆ, ಮನೆಯು ಸಮರ್ಪಿಸುವ ಎಲ್ಲಾ ಪದಾರ್ಥಗಳು ಅವರಿಗಾಗಬೇಕು, ನಿಮ್ಮ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗುವಂತೆ. ಯಾತಕ್ಕೋಸ್ಕರ ಕೊಡ್ಬೇಕಮ್ಮ ಆಶೀರ್ವಾದ? ಯಾರಿಗೆ ಆಶೀರ್ವಾದ? ನಮ್ಮ ಕುಟುಂಬಕ್ಕೆ ಆಶೀರ್ವಾದ. ನಾವು ಯಾರಿಗೆ ಕೊಡ್ತಾ ಇದೀವಿ? ನಾವು ಅಂತೀವಿ ಪಾಸ್ಟ್ಗೆ ತಗೋ ಕೊಡೋದು, ಸೇವಕರಿಗೆ ತಗೋ ಕೊಡೋದು, ಪಾಸ್ಟ್ರಮ್ಗೆ ತಗೋ ಕೊಡೋದು, ಚರ್ಚ್ಗೆ ತಗೋ ಅವಲ್ಲ ಅಲ್ಲ ಅಂದ್ರೆ ಜನರಲ್ ಆಗಿ. ಆದ್ರೆ ನಾವೇನು ಗೊತ್ತಾ, ನಾವು ದೇವರ ಪ್ರೀತಿಯಲ್ಲಿದ್ದೇವೆ. ಕಾರಣ ನಾವು ಏನ್ ನೋಡ್ಬೇಕಂತಂದ್ರೆ ದೇವರನ್ನು ಮಾತ್ರ ನೋಡಬೇಕು. ಅವರು ಏನೇ ಆಗಲಿ ದೇವರಿಗೆ ಮಹಿಮೆಯಾಗುವ ರೀತಿಯಲ್ಲಿ ಅಪ್ಪ ನನ್ನ ಚಿತ್ತ ಅಪ್ಪ ನಿನ್ನ ಚಿತ್ತದಂತೆ ಅಪ್ಪ ನಾನು ಕಷ್ಟಪಟ್ಟಿದ್ದೇನೆ, ನನ್ನ ಕಷ್ಟದಲ್ಲಿ ಒಂದು ದಶಮ ಭಾಗ ಅಪ್ಪ ಇಷ್ಟ ಆಗ್ಲಿಲ್ಲ ಅದ ನಿನ್ನ ಒಂದು ಸೇವೆಗೋಸ್ಕರ ನನಗೆ ಎಷ್ಟಾಗುತ್ತೋ ಅಷ್ಟು ನಿನ್ನ ಒಂದು ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಅಪ್ಪ ದೀನಳು ಅಲ್ಪನು ಅಯೋಗ್ಯನು ಅಪ್ಪ ನನ್ನಲ್ಲಿ ಸ್ಥಿತಿಗತಿ ನನಗೆ ನಿನಗೆ ಕೊಡುವುದಕ್ಕೆ ನನ್ನಲ್ಲಿ ಸ್ಥಿತಿ ಇಲ್ಲ. ಆದರೂ ಅಪ್ಪ ನಿನಗೆ ಕೊಡಬೇಕೆಂಬ ಆಸೆ ಇದೆ, ಆದರೆ ನನ್ನಲ್ಲಿ ಏನೋ ಕೊಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಅಪ್ಪ. ಮತ್ತೆ ಈ ಒಂದು ಸಣ್ಣ ಕಾಣಿಕೆಯನ್ನು ನೀನು ತೆಗೆದುಕೋ ಅಪ್ಪ, ಈ ಒಂದು ಸಣ್ಣ ಕಾಣಿಕೆಯನ್ನು ನೀನು ದೀವಿಸು ಅಪ್ಪ. ಈ ಒಂದು ಸಣ್ಣ ಕಾಣಿಕೆಯಿಂದ ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡು. ನನ್ನ ಚಿತ್ತವಾದರೆ ಆಶೀರ್ವಾದ ಹೊಂದಿದರೆ ಮುಂದಿನ ದಿನಮಾನಗಳಲ್ಲಿ ನಿನಗೆ ಒಂದು ಒಳ್ಳೆಯ ಕಾಣಿಕೆಯನ್ನು ಸಮರ್ಪಿಸಲಿಕ್ಕೆ ನನಗೆ ಯೋಗ್ಯವಾದ ಶಕ್ತಿಯನ್ನು ಕೊಡಪ್ಪ ಎಂದು ವಿಶ್ವಾಸದಿಂದ ಏನ್ ಮಾಡ್ಬೇಕಂತಮ್ಮ, ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಬೇಕು. ಯೆಹೋಶುವ 24:14 ಓದಿ ಮುಗಿಸ್ಕೊಳ್ಳೋಣ. ಹೇಳ್ತಾ ಇದ್ದಾನೆ ಇಲ್ಲಿ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೇನೆ ನೋಡ್ರಿ. ಪ್ರಾರಂಭದಿಂದ ನಾವು ಕುಟುಂಬದ ಬಗ್ಗೆನೆ ಮಾತಾಡ್ತಾ ಇದ್ದೀವಿ. ತೆಲುಗುನಲ್ಲಿ ಪ್ರತಿ ವಚನದಲ್ಲಿ ಕುಟುಂಬಮು ಅನ್ನೋದು ಒಂದು, ನಾವು ಕನ್ನಡದ ಮಾತಾಡ್ತಾ ಇದೀವಲ್ಲ ಅದು ಕುಟುಂಬ ಅಂತ ಬರ್ತಾ ಇಲ್ಲ. ಏನಂತ ಬರ್ತಾ ಇದೆ? ಡಿಫ್ರೆನ್ಸ್ ಆದ ಒಂದು ಉದ್ದೇಶ ಬರ್ತಾ ಇದೆ. ಅದಕ್ಕೆ ಕುಟುಂಬ ಅದು ನಾವು ಓದಿಕೊಂಡಾಗ ತೆಲುಗು ಪ್ರತಿ ವಚನದಲ್ಲೂ ಕೂಡ ಕುಟುಂಬಮು ಅನ್ನೋದು ಅಂತಂದು ಅನಗ ಈ ರೋಜು ದೇವುಡು ಒಂದು ಕುಟುಂಬ ಪಟ್ಲ ಚೇಸಿನ ಕಾರ್ಯಗಳು ಒಂದು ಕುಟುಂಬ ಪಟ್ಲ ಕಲಿಯುವ ಉದ್ದೇಶವು ಕುಟುಂಬ ಪಟ್ಲ ಕಲಿಯುವ ಚಿತ್ತವು ದೇವರ ಯೊಕ್ಕ ಪ್ರಾಣಿಕ ಏಮಿಟಿ ಅನ್ನದಿ ಪ್ರತಿ ವಚನಮಲ ಕುಟುಂಬಮು ಅನ್ನದಿ ಈ ಯೊಕ್ಕ ವಚನಾಲ್ಲೋ ಮನಕು ಕನಿಪಿಸ್ತುನಾಯ್ ಬಿಲಾರ. ಕಾಬಟ್ಟಿ ಯೆಹೋಶುವ 24 ಚದಮ್ಮ. ಹೀಗಿರುವುದರಿಂದ ನೀವು ಯೆಹೋವನನ್ನೇ ಭಯಭಕ್ತಿ ಉಳ್ಳವರಾಗಿರಿ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿರುವ ದೇವತೆಗಳನ್ನು ನಿಮ್ಮಲ್ಲಿಂದ ತೆಗೆದು ಹಾಕಿರಿ. ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನೇ ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದರು ಈ ಒತ್ತೆ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಅಲ್ಲಮ್ಮ. ಯೆಹೋಶುವ ಗ್ರಂಥಮು 24:14 ನೇನು నా ఇంటి వారిని యెహోవనే సేవించెదము. కాబట్టి చదవండి. కాబట్టి మీరు యెహోవ యందు భయభక్తులు గలవారై ఆయనను నిష్కపటముగాను సత్యముగాను సేవించుచు మీ పితరుల అద్దరిని ఐగుప్తులో సేవించు దేవతలను త్రొలగి త్రోసి యెహోవనే సేవించుడి. కాదు, యెహోషువ 24:14 అది ఎంత చేది చదండి. కన్నడలో ఓదరి. నన్ను నన్న మన ఎవరు యెహోవనన్నే సేవించవేవో అందను.
తెలుగులో చదువు. తెలుగులో యెహోవాను సేవించుదా. తెలుగులో చదువు స్టార్టింగ్ చదువు చదువు. మీరు ఎవరిని సేవింప కోరుకొనేను? నీవు ఎవరిని సేవింప కోరేను? నేను నేనును నా ఇంటి వారును యెహోవానే సేవించేదము. అయ్యా అక్క అన్న తమ్మ నీవు ఒందవేళ దేవరను స్తుతిసిదరు పర్వాయిల్ల, స్తుతిసిద ఇద్దరు పర్వాయిల్ల, నీవు యారను స్తుతిసుతరు నిమ్మిష్ట నానాదరో నన్న కుటుంబద జతె నన్న కర్తనాద యేసు క్రీస్తుననే నావు సేవిస్తేవె. ಇವತ್ತಿನ ದಿನಮಾನಗಳಲ್ಲಿ ಬೇಕಾದಂತ ವಾಕ್ಯ ಈ ಮಾತು. ಯಾಕೆಂತಂದ್ರೆ ಈಗಿನ ಸಂದರ್ಭಗಳಲ್ಲಿ ನಡೆಯುತ್ತಿರುವ ಒಂದು ಸಂದರ್ಭ, ಮತ ಪ್ರಚಾರ ಒಂದು ಉದ್ದೇಶ, ಮತ್ತೆ ಒತ್ತಾಯದ ಮತ ಪ್ರಚಾರ ಎಂದು ವಿವಿಧವಾದ ದುರ್ಬೋಧನೆಗಳು ಬರ್ತಾ ಇದ್ದಾವೆ. ಇಲ್ಲಿ ಯಾರಿಗೂ ಒತ್ತಾಯವಾಗಿ ಮತ ಬೋಧನೆ ಮಾಡ್ತಾ ಇಲ್ಲ, ಇಲ್ಲಿ ಯಾರಿಗೂ ಒತ್ತಾಯವಾಗಿ ಪ್ರಚಾರ ಮಾಡ್ತಾ ಇಲ್ಲ, ಇಲ್ಲಿ ಯಾರಿಗೂ ಒತ್ತಾಯವಾಗಿ ದೇವರ ಸನ್ನಿಧಾನಕ್ಕೆ ಬನ್ನಿರಿ ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ನೀವು ನಿಮ್ಮಿಷ್ಟ, ನಿಮ್ಮ ಪೂರ್ವಿಕರು ನಿಮ್ಮನ್ನು ನಿಮ್ಮ ಪೂರ್ವಿಕರು ನೀವು ಆರಾಧನೆ ಮಾಡಿಕೊಳ್ಳಲಿಕ್ಕೆ ಇಷ್ಟ ಇದೆಯಾ? ಸಂತೋಷವಾಗಿ ಆರಾಧನೆ ಮಾಡ್ರಿ. ನಿಮ್ಮ ನಿಮ್ಮ ಪೂರ್ವಿಕರು ನೀವು ನಿಮ್ಮ ಒಂದು ಯಜಮಾನರು, ನಿಮ್ಮ ತಂದೆ ತಾಯಿಯಂದರು, ನಿಮ್ಮ ತಾತಂದಿರು, ನಿಮ್ಮ ಮುತ್ತಾತಂದಿರು, ಎಲ್ಲರೂ ನಿಮ್ಮ ಒಂದು ವೇಳೆ ನೀವು ಯಾರನ್ನು ಬೇಕಾದ್ರೂ ಆರಾಧನೆ ಮಾಡ್ರಿ. ನೀವು ಯಾವ ದೇವತೆಗಳನ್ನ ಬೇಕಂದ್ರೆ ಪೂಜೆ ಮಾಡ್ರಿ. ಆದರೆ ನಾನು ನನ್ನ ಕುಟುಂಬದವರು ಮಾತ್ರ ಯಹೋವನನ್ನೇ ಆರಾಧನೆ ಮಾಡುತ್ತೇವೆ, ಯಹೋವನನ್ನೇ ಸೇವನೆ ಮಾಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತರನ್ನೇ ಸ್ವೀಕಾರ ಮಾಡುತ್ತೇವೆ. ಯಾಕೆ ಗೊತ್ತಾ? ನನ್ನ ಜೀವನದಲ್ಲಿ ಎಷ್ಟೋ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ. ಆತನನ್ನು ನಾವು ರುಚಿ ನೋಡಿದ್ದೇವೆ, ಆತನನ್ನು ನಾವು ರುಚಿ ನೋಡಿದ್ದೇವೆ. ಆತನು ನಮ್ಮ ಕುಟುಂಬವನ್ನು ಬದಲಾವಣೆ ಮಾಡಿದ್ದಾನೆ, ನನ್ನ ಗಂಡನನ್ನು ಬದಲಾವಣೆ ಮಾಡಿದ್ದಾನೆ, ನನ್ನ ಹೆಂಡತಿಯನ್ನು ಬದಲಾವಣೆ ಮಾಡಿದ್ದಾನೆ, ನನ್ನ ಮಗನನ್ನು ಬದಲಾವಣೆ ಮಾಡಿದ್ದಾನೆ. ಕಾರಣ ನನ್ನ ಕುಟುಂಬದ ಸ್ಥಿತಿಯು ಅಯೋಮಯದ ಸ್ಥಿತಿಯಲ್ಲಿತ್ತು, ನನ್ನ ಕುಟುಂಬಕ್ಕೆ ಯಾರೂ ಕೂಡ ಸಹಾಯ ಮಾಡದ ಸ್ಥಿತಿಯಲ್ಲಿತ್ತು. ಅಂತದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ಜೊತೆಗಾರನಾಗಿತ್ತು, ನಮ್ಮ ಕಷ್ಟಗಳನ್ನೆಲ್ಲ ಕೂಡ ಏನ್ ಮಾಡಿದ? ನೀಗಿಸಿದ. ಕಾರಣ ನೀವು ಯಾರನ್ನು ಬೇಕಾದ್ರೂ ಇಷ್ಟಪಡ್ರಿ, ನೀವು ಯಾರು ಬೇಕಾದ್ರೂ ಪೂಜೆ ಮಾಡ್ರಿ, ಆದರೆ ನಾನು ನನ್ನ ಕುಟುಂಬದವರು ಮಾತ್ರ ದೇವರನ್ನೇ ನಾವು ಸ್ತುತಿಸುತ್ತೇವೆ, ದೇವರನ್ನು ಮಾತ್ರ ಕೊಂಡಾಡುತ್ತೇವೆ ಎಂದು ಯೆಹೋಶುವನೆಂಬ ಒಬ್ಬ ಪ್ರವಕ್ತ ದೇವರನ್ನು ತನ್ನ ಕುಟುಂಬವನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಮತ್ತೆ ಈ ಒಂದು ಸಮಯದಲ್ಲಿ ಈ ಕುಟುಂಬಕ್ಕೋಸ್ಕರ ಮಾತಾಡ್ತಾ ಇದ್ದ ಮಾತು, ಮತ್ತೆ ನೀವು ನಾವು ಮತ್ತೆ ಯಾರಿಗೋಸ್ಕರ ಪ್ರತಿಷ್ಠಾಪನೆ ಮಾಡಿಕೊಳ್ತಾ ಇದ್ದೇವೆ? ನಮ್ಮ ಜೀವನವನ್ನು, ನಮ್ಮ ಕುಟುಂಬದ ಜೀವನವನ್ನು ಯಾರಿಗೋಸ್ಕರ ಪ್ರತಿಷ್ಠಾಪನೆ ಮಾಡಿಕೊಳ್ತಾ ಇದ್ದೇವೆ? ಲೌಕಿಕವಾದ ವಿಷಯಗಳಿಗೋಸ್ಕರ ನಡೆಸ್ತಾ ಇದ್ದೇವಾ? ಅಥವಾ ನಮ್ಮನ್ನು ದೇವರು ಒಂದು ಪ್ರತ್ಯೇಕವಾದ ಜನಾಂಗವಾಗಿ ಆತನು ಏರ್ಪಾಟು ಮಾಡಿಕೊಂಡಿದ್ದಾನೆ? ಪ್ರಿಯ ಸಹೋದರ ಸಹೋದರಿಯರೇ, ಕಾರಣ ನಾವೇನ್ ಮಾಡ್ಬೇಕಂತಂದ್ರೆ ನಾವು ಉಳಿದರು ನಾವು ಸತ್ತರೂ ಕೂಡ ಕರ್ತನಿಗಾಗಿ ಸಾಯಬೇಕು, ಕರ್ತನಿಗಾಗಿ ನೆಲೆಗೊಂಡಿರಬೇಕು. ಕರ್ತನಲ್ಲಿ ನೆಲೆಗೊಂಡಿದ್ದಾಗ ನಮ್ಮ ಕುಟುಂಬವು ಆಶೀರ್ವಾದಿಸಲ್ಪಡುತ್ತದೆ, ಅಭಿವೃದ್ಧಿಗೊಳ್ಳುತ್ತದೆ, ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ದೇವರು ನಮಗೆ ದಯಪಾಲಿಸುತ್ತಾನೆ ಅಂತ ಹೇಳ್ತಾ ಇದ್ದೇನೆ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯಗಳನ್ನು ದೇವಿಸಿ ಆಶೀರ್ವದಿಸಿ ಸೇರಿ ಬಂದಿರುವ ಎಲ್ಲರನ್ನು ಕೂಡ ಕಾದು ಕಾಪಾಡಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಏನೇನ್ರಿ ಸ್ಪೆಷಲ್ ಆಗಿ? ಕೇಕು ಕೇಕು ಏನು ಇಲ್ಲಲ್ಲ. ಹಾ, ರೈಟ್. ಮುಖ ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಕರ್ತನೇ ಮಹೋನ್ನತನೇ ಪರಿಶುದ್ಧನೇ ನಿತ್ಯ ನಿವಾಸಿಯಾದ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪಾಯದ ಸಾಯಂಕಾಲ ಸಮಯದಲ್ಲಿ ಅಪಾಯದ ಧನುಷ ಗ್ರಾಮದಲ್ಲಿ ಸ್ವಾಮಿ, ಅಪಾಯ ಒಂದು ಕುಟುಂಬದಲ್ಲಿ, ಅಪ್ಪ ರವಿಯವರ ಕುಟುಂಬದಲ್ಲಿ ಅಪ್ಪ ನೀನು ನಡೆಸುತ್ತಿರುವ ಕಾರ್ಯಗಳಿಗೋಸ್ಕರ ನನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಅವರ ಒಂದು ವೈವಾಹಿಕ ಜೀವನದಲ್ಲಿ ಸ್ವಾಮಿ, ಅಪ್ಪ ಕಳೆದ 19 ವರ್ಷಗಳು ನೀನು ಅವರನ್ನು ಕಾದು ಕಾಪಾಡಿ ನಡೆಸಿದ ದೇವಾದಿ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅವರಿಗೆ ಕೊಟ್ಟಂತ ಸಂತಾನಕ್ಕಾಗಿ ಸ್ತೋತ್ರ, ಅವರಿಗೆ ಕೊಟ್ಟಂತ 3 ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಅವರು ಮಾಡುತ್ತಿರುವ ಪ್ರತಿ ಕೆಲಸ ಕಾರ್ಯಗಳಲ್ಲಿ ನೀನು ಜೊತೆಗಾರನಾಗಿದ್ದು ಅವರನ್ನು ಅಭಿವೃದ್ಧಿ ಪಡಿಸಿದ್ರೆ ಪ್ರಾರ್ಥಿಸ್ತಾ ಇದ್ದೇನೆ ರಾಜನೇ. ಅಪ್ಪ ಅವರು ಮಾಡುತ್ತಿರುವ ವ್ಯಾಪಾರದಲ್ಲಿ ನೀನು ಸಹಾಯಕನಾಗಿದ್ದು ನೀನೇ ಜೊತೆಗಾರನಾಗಿದ್ದು ನೀನೇ ನಡೆಸುತ್ತಿರು ಪ್ರಾರ್ಥಿಸ್ತಾ ಇದ್ದೇನೆ ರಾಜನೇ. ಯೇಸುವೇ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ಯೆಹೋಶುವನ ಗ್ರಂಥದಲ್ಲಿ ಸ್ವಾಮಿ, ಅಪ್ಪ ನೀವು ನಿಮ್ಮ ಪೂರ್ವಿಕರು ನೀವು ಆರಾಧನೆ ಮಾಡಿದರೆ ಆರಾಧನೆ ಮಾಡ್ರಿ, ಆದರೆ ನಾನು ನನ್ನ ಕುಟುಂಬದವರು ಯೆಹೋವನನ್ನೇ
ಸೇವನೆ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದಾನೆ ರಾಜ. ಹೌದು ಸ್ವಾಮಿ, ಯೇಸುವಿನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ಕುಟುಂಬದಲ್ಲಿ ಮಾಡಿದ ಕಾರ್ಯಗಳಿಗೋಸ್ಕರ ಅಪ್ಪ ಅವರಿಗೆ ಒಂದು ಕೃತಜ್ಞತೆ ಕೂಟವನ್ನು ಏರ್ಪಾಟು ಮಾಡಿಕೊಂಡಿದ್ದಾರೆ ರಾಜ. ಅಪ್ಪ ಒಂದು ಸಭೆಯಲ್ಲಿ ಅವರು ನೆಲೆಯಾಗಿಡುವ ಹಾಗೆ, ಅಪ್ಪ ಬೇರೂರಿನ ಹಾಗೆ, ಅಗಲ ಆಡ ಉದ್ದ ಆಡ ಸ್ವಾಮಿ, ಅಪ್ಪ ಅವರನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಹಾಗೆ, ಅಪ್ಪ ಅವರ ಜೀವನದಲ್ಲಿ ಮಾಡಿದಂತ ಕಾರ್ಯಗಳಿಗೋಸ್ಕರ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಜ. ಯೇಸುವೆ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ಮಹಿಮೆಗಾಗಿ, ಅಪ್ಪ ಇಷ್ಟವರೆಗೆ ಸ್ವಾಮಿ ನೀನು ನಡೆಸಿದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸ್ತೋತ್ರ ರಾಜ. ಅಪ್ಪ ಪ್ರಾರಂಭದಿಂದಲೂ ಹಾಡಿನ ಮೂಲಕ, ಆರಾಧನೆ ಮೂಲಕ, ಇಲ್ಲ ವಾಕ್ಯದ ಮೂಲಕ ಪ್ರತಿಯೊಬ್ಬರ ಜೊತೆ ಮಾತನಾಡಿದ ದೇವಾದಿ ದೇವರು ನೀನಾಗಿದ್ದೀ ರಾಜ. ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ದೈವಿಕವಾಗಿ ಈ ಕೂಟಕ್ಕೆ ಬಂದಂತ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ಅಪ್ಪ ಅಪ್ಪ ನೀನೇ ನಡೆಸು. ಅಪ್ಪ ಪ್ರತಿಯೊಬ್ಬರ ಕುಟುಂಬಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಯಾರ್ಯಾರು ಬಂದಿದ್ದಾರು, ಯಾವ ಕುಟುಂಬದವರು ಬಂದಿದ್ದಾರು, ಅಪ್ಪ ಅವರ ಕುಟುಂಬದಲ್ಲಿ ಪ್ರತಿಯೊಂದು ಕೊಂದು ಕೊರತೆಗಳನ್ನು ತಿಳಿದವರು ನೀನಾಗಿದ್ದೀರ ರಾಜ. ನನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಅವರೊಂದು ಸಮಸ್ಯೆ, ಅವರ ಕುಟುಂಬದಲ್ಲಿರುವ ವ್ಯಕ್ತಿಗತವಾದ ಜೀವನ ಸಮಸ್ಯೆ ಪ್ರತಿಯೊಂದು ತಿಳಿದವರು ನೀನಾಗಿದ್ದೀರ ರಾಜ. ಅಪ್ಪ ನಾವಾದರೂ ತಿಳಿದವರು ಸ್ವಲ್ಪ ತಿಳಿದಿದೆ, ಸ್ವಲ್ಪ ತಿಳಿದಿಲ್ಲ, ಆದರೆ ಸರ್ವವನ್ನು ತಿಳಿದವರು ನೀನಾಗಿದ್ದೀರ ರಾಜ. ಅವರನ್ನು ನೀನೇ ಕರುಣಿಸು. ಅವ್ರ ಕುಟುಂಬದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು ನೆಲೆಗೊಳಿಸಿ ಅವ್ರ ಕುಟುಂಬವನ್ನು ನಡೆಸಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ಅಪ್ಪ ಈ ಒಂದು ಗ್ರಾಮದಲ್ಲಿ ಇನ್ನೂ ಅನೇಕವಾದ ಸೇವೆ ನಡೆಯುವ ಹಾಗೆ, ಅಪ್ಪ ಸೇವೆಗೆ ಆತಂಕಗಳಾಗಿ ಎಲ್ಲತ್ತಿರುವ ಪ್ರತಿಯೊಂದು ದುರಾತ್ಮ ಶಕ್ತಿಗಳನ್ನು ಯೇಸು ನಾಮದಲ್ಲಿ ತಳ್ಳುತ್ತಿರುವಂತದ್ದು. ಹೌದು ರಾಜನೆ, ನೀನೆ ನಡೆಸು. ಅಪ್ಪ ನೀನೆ ಅವೆಲ್ಲವನ್ನು ದೂರ ಮಾಡು. ಯೇಸುವೆ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಕುಟುಂಬಕ್ಕಾಗಿ ಸಾಯಂಕಾಲ ಸಮಯದಲ್ಲಿ ಪ್ರಾರಂಭದಿಂದಲೂ ಅಂತ್ಯವಾದ ಕೊನೆಯವರೆಗೆ ನೀನೇ ನಮಗೆ ಜೊತೆಗಾರನಾಗಿದ್ದು ನಡೆಸಿ ನಡೆಸಿದ ದೇವಾದಿ ದೇವರೇ, ನಮ್ಮ ನಾವು ತಗ್ಗಿಸಿಕೊಳ್ತಾ ನಾಮವನ್ನು ಹೆಚ್ಚಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್.